नमस्ते प्रिय वीक्षक शुभ मुंजाने आराध्य एस्ट्रो नेर प्रसार कार्यक्रम के तमेलू आत्मीयद स्वागत नानु विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम सायराम ओके वीक्षक इवतना कार्यक्रम प्रारंभ विशेषवा वास्तु बेहे मतदे सो स्वल अदान कंटिन्ू मे नर नमें केस ऐनपलवा सो जातक आक्चुअली यहा प्लानेट्स तौरे को सो अदेन परहारोबूद सो अदर बेहे स्वल स्वल्प मतलब प्रयत्न आनंदर के मद्वे बहुत डिले आगते मद्वे हाँ केल्ता सो ऐन समस्या इबूद संबंध पटे सो अदानी प्रयत्न खंडा ओके रईट सो निन्े ಆ ವಾಸ್ತುವಿನಲ್ಲಿ ವಿಶೇಷವಾಗಿ ಹಣಕಾಸು ಬರಬೇಕು ನಮ್ಮ ಬಳಿಗೆ ಅಂದಾಗ ನೀವು ಯಾವ ರೀತಿಯಾದಂತ ಒಂದು ವಿಶೇಷವಾದ ಅಭ್ಯಾಸವನ್ನ ಫಾಲೋ ಮಾಡಬೇಕು ರೈಟ್ ತಾನೇ ಸೋ ಅದನ್ನ ಹೇಳಿದ್ದೇನೆ ಸೋ ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಮಾಡಿದ್ರೇನೆ ಹಣಕಾಸು ಬರುತ್ತೆ ಅನ್ಯತ ಬರಲ್ಲ ಓಕೆನಾ ಹಣಕಾಸು ಅಂದ್ರೆ ಏನು ಹಣಕಾಸು ಟ್ರಾನ್ಸ್‌ಫರ್ಮೇಷನ್ ರೈಟ್ ಆ ಯಾರದಾದ್ರೂ ಜೀವನದಲ್ಲಿ ಟ್ರಾನ್ಸ್‌ಫರ್ಮೇಷನ್ಸ್ ತರುವಂತದ್ದು ರೈಟ್ ತಾನೇ ವಿಶೇಷವಾದ ಬದಲಾವಣೆಯನ್ನ ತರುವಂತದ್ದೇ ನಿಮ್ಮ ಹಣಕಾಸು ಹಣಕಾಸು ಯಾರಲ್ಲಿ ಇಂಟು ಅಲ್ಲಿ ಟ್ರಾನ್ಸ್‌ಫರ್ಮೇಷನ್ ಬರುತ್ತೆ ಯಾಕಂದ್ರೆ ಅವನು ಆ ಹಣಕಾಸನ್ನ ಇಟ್ಕೊಂಡು ಏನು ಬೇಕಾದರೂ ಖರೀದಿ ಮಾಡಬಲ್ಲ ಅವನಿಗೆ ಬೇಕಾದದನ್ನ ಅವನಿಗೆ ಇಚ್ಛೆ ಉಳ್ಳದನ್ನ ಖರೀದಿ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಅದಕ್ಕೆ ಹಣಕಾಸು ಯಾವತ್ತಿದ್ರೂ ಟ್ರಾನ್ಸ್‌ಫರ್ಮೇಷನ್ ಹಾಗಾದ್ರೆ ಹಣಕಾಸು ಹೇಗೆ ಬರುತ್ತೆ ನಮಗೆ ನೀವು ನಿಮ್ಮ ಕೆಲಸ ಕಾರ್ಯದಿಂದ ನಿಮ್ಮ ಕರ್ಮದಿಂದ ಕೆಲಸದಿಂದ ನೀವು ಕಲಿತಿರುವ ವಿದ್ಯೆಯಿಂದ ಬೇರೆಯವರಿಗೆ ಟ್ರಾನ್ಸ್‌ಫರ್ಮೇಷನ್ ಅನ್ನು ಕೊಡ್ತೀರಾ ಆವಾಗ ಹಣ ಬರುತ್ತೆ ನಿಮಗೆ ಅರ್ಥ ಆಯ್ತಾ ನಿಮಗೆ ಓಕೆನಾ ಅಥವಾ ಲಾಜಿಕ್ ನೋಡಿ ಅದರದ್ದು ಏನಿರ್ತದೆ ಅಂತ ರೈಟಾ ಒಂದು ಹಣಕಾಸು ನಮಗೆ ಬದಲಾವಣೆಯನ್ನು ತರುವಂತದ್ದು ಟ್ರಾನ್ಸ್‌ಫರ್ಮೇಷನ್ ತರುವಂತದ್ದು ಎಲ್ಲರಿಗೂ ಬೇಕು ಅದು ರೈಟಾ ಆನಂತರ ಅದು ಬರುತ್ತೆ ಹೇಗೆ ಅಲ್ವಾ ಯಾರಿಗಾದರೂ ನಿಮ್ಮ ವಿದ್ಯೆಯಿಂದ ಅಲ್ವಾ ನೀವೇನು ವಿದ್ಯೆ ಕಲ್ತಿದ್ದೀರಾ ಏನು ಕೆಲಸ ಮಾಡಿ ಅದರ ಮುಖಾಂತರ ಬೇರೆಯವರಿಗೆ ಟ್ರಾನ್ಸ್‌ಫರ್ಮೇಷನ್ ಕೊಡುವುದರ ಮೂಲಕ ಬೇರೆಯವರ ಜೀವನದಲ್ಲಿ ಬದಲಾವಣೆಯನ್ನು ತರುವುದರ ಮುಖಾಂತರ ಹಣಕಾಸು ನಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಒಂದು ವೇಳೆ ನೀವು ಕೆಲಸ ಮಾಡಿ ಕೂಡ ಅವರ ಜೀವನದಲ್ಲಿ ಬದಲಾವಣೆನೇ ಬರಲಿಲ್ಲ ಅದು ಅವರಿಗೆ ಏನು ಬೇಕು ಏನು ಇಚ್ಛೆ ಉಂಟು ಅದು ಪೂರೈಕೆ ಆಗಿಲ್ಲ ಅಂದಾಗ ಹಣಕಾಸು ಬಂದು ಕೂಡ ಪ್ರಾಬ್ಲಮ್ ಆಗಬಹುದು ನಮಗೆ ರೈಟಾ ಯಾವಾಗ ಟ್ರಾನ್ಸ್‌ಫರ್ಮೇಷನ್ ಕೊಡ್ತೀರಾ ಯಾವಾಗ ಬದಲಾವಣೆ ಕೂಡ ಆಗ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳ್ಕೊಂಡು ಓಕೆನಾ ಅದು ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ನೆಕ್ಸ್ಟ್ ಏನಾಗುತ್ತೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡಣ ಹಲೋ ಹಲೋ ನಮಸ್ತೆ ಗುರುಗಳೇ ನಮಸ್ತೆ ನಾನು ದಿವ್ಯಾ ಅಂತ ಮಂಗಳೂರಿನಿಂದ ಓಕೆ ಮಗನ ಬಗ್ಗೆ ಮಾತಾಡ್ಲಿಕ್ಕಿತ್ತು ಸರಿಮ್ಮ ಮಗನ ಹೆಸರು ಲೆಸ್ಟರ್ ಲೆಸ್ಟರ್ ಮಗನ ಹೆಸರು ಲೆಸ್ಟರ್ ಲೆಫ್ಟ್ ಲೆಸ್ಟರ್ L E S T E R ಲೆಸ್ಟರ್ ಲೆಫ್ಟರ್ ಓಕೆ ನನಗೊಂದು ಮಾತು ಹೇಳಿಮ್ಮ ಇದು ಕ್ರಿಶ್ಚಿಯನ್ ಅಮ್ಮ ಹೌದು ಕ್ರಿಶ್ಚಿಯನ್ ಗುರುಗಳೇ ಆ ಓಕೆ ಪರವಾಗಿಲ್ಲ ಹೇಳಿಮ್ಮ ಆ 18-1 ಹ್ಮ್ ಮಾತಾಡಿಮ್ಮ 18-1-2002 ಓಕೆ 11-2 AM ಓಕೆ ಮಂಗಳೂರಲ್ಲಿ ಹುಟ್ಟಿದ್ದು ಆಯ್ತಮ್ಮ ರಾಶಿ ಪೂರ್ವ ಭಾದ್ರ ನಕ್ಷತ್ರ ಮೀನ ಲಗ್ನ ಹಾ ಹೌದಮ್ಮ ಶನಿ ದೇಶ ನಡೆದಂತು 21 ರನ್ನಿಂಗ್ ಆಯ್ತು ಈಗ ರೈಟಾ ಹೌದು ಅದು ಏನಮ್ಮ ಟ್ರಾವೆಲಿಂಗ್ ಮಾಡ್ತಾರಾ ದೂರ ಹೋಗ್ತಾರಾ ಎಲ್ಲಿ ಹೋಗಬೇಕು ಅವರಿಗೆ ವಿದ್ಯೆ ಕಲಿಯಲಿಕ್ಕೆ ವಿದ್ಯೆ ಕಲಿತಾ ಇದ್ದಾರಮ್ಮ ಈಗ ಅಲ್ಲ ವಿದ್ಯೆ ಕಲಿತಾ ಇದ್ದಾನೆ ಓಕೆ ಓಕೆ ನೆಕ್ಸ್ಟ್ ಇಯರ್ ಅವನಿಗೆ ಕೆಲಸ ಮಂಗಳೂರು ಇಲ್ಲಿ ಇಲ್ಲಿಯೇ ಸಿಕ್ತದ ಫಾರಿನಿಗೆ ಹೋಗೋ ಯೋಗ ಇದ್ದಾನೆ ಅಂತ ಅದ ಕೇಳಿದಮ್ಮ ಅವನಿಗೆ ದೂರ ಹೋಗುವಂತ ಯೋಗಮ್ಮ ಓಕೆನಾ ಅದು ಈಗಾಗಲೇ ಅದು ಮೈಂಡ್ ಅಲ್ಲಿ ಬಂದಿರಬೇಕು ದೂರ ಹೋಗಬೇಕು ಇಲ್ಲಿ ಬೇಡ ಅಂತ ಎಲ್ಲಾದರೂ ಅಲ್ಲ ದೂರ ಹೋದರೆ ವಿದೇಶಕ್ಕೆ ವಿದೇಶ ಯಾತ್ರೆ ಮಾಡಿದ್ರೇ ಈ ಜಾತಕಕ್ಕೆ ಬಹಳ ಫೇವರಬಲ್ ಆದ ರಿಸಲ್ಟ್ ಬರುತ್ತಮ್ಮ ಅದಕ್ಕೆ ಬೇಕಾಗಿ ಪ್ರಯತ್ನ ಅಂತೂ ಮಾಡಲೇಬೇಕಮ್ಮ ಒಂದು ಮಾತೇಳಿಮ್ಮ ಒಂದು ಒಂದು ಎರಡು ಪ್ರಶ್ನೆ ಕೇಳ್ತೀನಿ ನಿಮ್ಮ ಹತ್ರ ಸೊ ಒಂದನೇದಾಗಿ ಇವನ ಆರೋಗ್ಯ ಹೇಗಿರ್ತದೆ ಅಥವಾ ಇವನ ತಂದೆ ಆರೋಗ್ಯ ಹೇಗಿರ್ತದಮ್ಮ ಹೇಳಿ ಸ್ವಲ್ಪ ನಿದ್ರಾಹೀನತೆ ಉಂಟು ಗುರುಗಳೇ ಯಾರಿಗೆ ಇವರಿಗೆ ಮಗನಿಗೆ ಓಕೆ ಇವರ ತಂದೆ ಹೇಗಿರ್ತಾರಮ್ಮ ಅವರ ಆರೋಗ್ಯ ಪರವಾಗಿಲ್ಲ ಓಕೆ ಸೋ ಮಗನಿಗೆ ನಿದ್ರಾಹೀನತೆ ಓಕೆ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾನಮ್ಮ ಹೌದು ಜಾಸ್ತಿ ತುಂಬಾ ಜಾಸ್ತಿ ಯೂಸ್ ಮಾಡ್ತಾನೆ ಅದದು ಪಿತ್ತ ಇಂಬ್ಯಾಲೆನ್ಸ್ ಆಗಿದೆ ಅಂತ ಇಂಡಿಕೇಶನ್ ಅಮ್ಮ ಪಿತ್ತ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಬಿಡಬಾರದು ಅವನಿಗೆ ತೊಗರ್ಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ರೈಟಾ ಆ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತಮ್ಮ ಒಳ್ಳೆ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಹೋಗುವಂತ ಯೋಗ ಭಾಗ್ಯ ಅವನ ಪಾಲಿಗಿದೆ ಅಮ್ಮ ಜಾತಕ ಚೆನ್ನಾಗಿದೆ ವರಿ ಮಾಡಬೇಡಿ ವಿದೇಶಕ್ಕೆ ಹೋಗುವಂತ ಯೋಗ ಶನಿ ದೇಶ ರೋಹಿಣಿ ನಕ್ಷತ್ರದಲ್ಲಿ ಶನಿ ಇದ್ದಾನೆ ಸೊ ಏನಾಗುತ್ತೆ ಎಲ್ಲೊಂದು ಕಡೆ ಚಂದ್ರ 12ನೇ ಮನೆ ಹಾಗಿದೆ ವಿದೇಶ ಯೋಗ ಡೆಫಿನೆಟ್ ಆಗಿ ಆಗುತ್ತಮ್ಮ ಸೊ ಡೋಂಟ್ ವರಿ ಬಟ್ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ಹೆಲ್ತಿನ ಬಗ್ಗೆ ತುಂಬಾ ಗಮನ ಕೊಡಿ ನಿದ್ರಾಹೀನತೆ ಇವತ್ತು ಬರ್ತದೆ ನಾಳೆ ಬ್ರೀತಿಂಗ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ ಸೊ ಅದರ ಬಗ್ಗೆ ಗಮನ ಕೊಡಿ ಮಾಸ್ಟು ಬಿಟ್ರೆ ಬೇರೆ ಏನಿಲ್ಲ ತುಂಬಾ ಚೆನ್ನಾಗಿರ್ತಾರೆ ಒಳ್ಳೇದಾಗಲಿ ತಾಯಿ ಓಕೆನಾ ಎಸ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಸೊ ಬಂದ್ಬೇಡ ಈಗ ಗೊತ್ತಾಯ್ತು ನಿಮಗೆ ಅಲ್ವಾ ಯಾರದಾದ್ರೂ ಜೀವನದಲ್ಲಿ ಬದಲಾವಣೆಯನ್ನು ಕೊಡ್ತೀರಾ ಅಲ್ವಾ ಅಲ್ಲಿ ಟ್ರಾನ್ಸ್‌ಫರ್ಮೇಷನ್ ತರ್ತೀರಾ ಅಂದಾಗ ಏನಾಗುತ್ತೆ ಈಗ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಜೀವನದಲ್ಲಿ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದೊಂದು ವಿಚಾರ ಇನ್ನೊಂದು ವಿಚಾರ ನಾನು ನಿನ್ನೆ ಹೇಳಿದೆ ನಿಮಗೆ ಏನಂದರೆ ನಾವು ತುಂಬಾ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ತಗ್ಗಿ ಬಗ್ಗಿ ನಡೀಬೇಕು ಅಲ್ವಾ ಯಾರಿಗಾದರೂ ಕೂಡ ಸೊ ಯಾಕೆ ಹಾಗೆ ಯಾಕಂದರೆ ನಾವು ಜಲತತ್ವವನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಜಲತತ್ವ ವಿಶೇಷ ಯಾಕಂದರೆ ಲಕ್ಷ್ಮಿಯ
ಆಗಮನ ಅಥವಾ ಲಕ್ಷ್ಮಿಯ ಹುಟ್ಟು ಜಲದಿಂದ ಆಗಿರುವಂತದ್ದು. ಯಾವಾಗ ಸಮುದ್ರ ಮಂಥನ ನಡೆಯುತ್ತದೋ ಆ ಮೂಮೆಂಟ್ ಅಲ್ಲಿ ಲಕ್ಷ್ಮಿಯ ಉದ್ಭವ ಆಗಿರುವಂತದ್ದು. ಅದಕ್ಕೋಸ್ಕರ ನಮಗೆ ಜಲತತ್ವದ ಒಂದು ಅಟ್ರಿಬ್ಯೂಟ್ಸ್ ಅನ್ನು ನಾವು ಫಾಲೋ ಮಾಡಿಕೊಂಡಾಗ ಲಕ್ಷ್ಮಿಯ ಉದ್ಭವ ಆಗಿ ಆಗುತ್ತೆ. ಇದು 100% ರೈಟ್ ತಾನೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಆ ಒಂದು ನಿಮ್ಮ ಕೋಪ ತಾಪ ಅದು ಇದು ಅಹಂಕಾರ ಅದೆಲ್ಲ ಒಂದು ಸೈಡಲ್ಲಿ ಇಟ್ಬಿಡಿ. ಸುಳ್ಳು ಹೇಳುವುದು ಅದೆಲ್ಲ ಒಂದು ಸೈಡಲ್ಲಿ ಇಟ್ಬಿಡಿ. ಬಾಕಿ ವಿಚಾರ ಮಾತಾಡಿ ಪರವಾಗಿಲ್ಲ. ಬಾಕಿ ಯಾರಿಗೂ ಕೂಡ ಹರ್ಟ್ ಆಗದಂತೆ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಂಡಾಗ ಹಣಕಾಸಿನ ಮಟ್ಟಿಗೆ ಅಂತಹ ಸಮಸ್ಯೆಗಳು ಡೆಫಿನೆಟ್ ಆಗಿ ಬರಲ್ಲ. ನಿಮಗೆ ಯಾವಾಗೆಲ್ಲ ಅಗತ್ಯತೆ ಉಂಟು ಆಗ ಹಣಕಾಸು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಥವಾ ನಿಮಗೆ ಅದರ ಒಂದು ಸಹಾಯ ಸಿಕ್ಕಿಯೇ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ, ತುಂಬ ಚೆನ್ನಾಗಿರಿ, ಪರವಾಗಿಲ್ಲ. ಯಾಕಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಏನೆಲ್ಲ ಜನರಿಗೆ ತೊಂದರೆ ಬರ್ತಾ ಉಂಟು, ರೈಟಾ? ಏನೆಲ್ಲ ಜನರಿಗೆ ತೊಂದರೆ ಬರ್ತಾ ಉಂಟು, ಯಾರಿಗಾದ್ರೂ ಕೂಡ, ನಿಮಗೆ ಆಗಿಬಿಡು, ನನಗೆ ಆಗಿಬಿಡು. ಸೊ ತೊಂದರೆ ಎಲ್ಲವೂ ಕೂಡ ಮ್ಯಾನ್ ಮೇಡ್, ಓಕೆನಾ? ಅದು ನಾವೇ ಮಾಡ್ಕೊಂಡಿರುವಂಥದ್ದು, ಬೇರೆಯವರು ಮಾಡಿದ್ದಲ್ಲ, ಬೇರೆಯವರು ಅದಕ್ಕೆ ಹೊಣೆಗಾರರಲ್ಲ ಅಲ್ವಾ? ಭಗವಂತ ಯಾವತ್ತೂ ಕೂಡ ತೊಂದರೆಯನ್ನು ಕೊಡೋದಿಲ್ಲ, ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗಾದರೆ ನಾವೇ ಮಾಡಿದಂಥ ತೊಂದರೆಗಳನ್ನು, ನಾವೇ ಮಾಡಿದಂತಹ ಕೆಲವು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ, ರೈಟಾ? ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅದನ್ನು? ಸೊ ಇದು ವಿಷಯ, ಓಕೆ? ಸೊ ಆ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾದಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ 100%, ಓಕೆನಾ? ಸೊ ತುಂಬ ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಪರವಾಗಿಲ್ಲ, ಓಕೆನಾ? ರೈಟ್. ಇನ್ನೊಂದು ವಿಚಾರ ನಿಮಗೆ ಈಗ ಸೌತ್ ವೆಸ್ಟ್ ಕಾರ್ನರ್ನ ಬಗ್ಗೆ ಹೇಳಿದೆ ನಿಮಗೆ ಅಲ್ವಾ, ಮದುವೆ ವಿಚಾರ ಅದು ಇನ್ನು ಬರ್ತದೆ ಅದರ ವಿಚಾರ. ಅದರ ಜೊತೆಗೆ ಇನ್ನೊಂದು ಝೋನ್ ಇದೆ, ಬಂದು ಸ್ಪೇಸ್ ಅಂತ ಕರಿತೇವೆ, ಅದು ಬಂದು ಆಕಾಶ ತತ್ವ. ಈ ಆಕಾಶ ತತ್ವ ಯಾಕಪ್ಪ ಬೇಕು, ರೈಟ್ ತಾನೆ? ನೋಡಿ, ಆಕಾಶ ತತ್ವ ಇಂಬ್ಯಾಲೆನ್ಸ್ ಆಗಿದೆ ಹೇಗಪ್ಪ ಗೊತ್ತಾಗುತ್ತೆ? ಆಕಾಶ ತತ್ವ ಇಂಬ್ಯಾಲೆನ್ಸ್ ಆದಾಗ, ಆಕಾಶ ತತ್ವ ಅಂದರೆ ಅವಕಾಶ, ಅವಕಾಶ ಅಂದರೆ ಗೊತ್ತಾಗುತ್ತೆ ನಿಮಗೆ, ನಾನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು, ಅಲ್ಲೇನು ಅವಕಾಶ ಬೇಕು ನನಗೆ ಹೋಗಲಿಕ್ಕೆ, ಅದು ಅವಕಾಶ, ಅದೇ ಆಕಾಶ, ರೈಟ್ ತಾನೆ? ಆನಂತರ ಆಕಾಶವನ್ನು ಅದನ್ನು ಮೆಟಲ್ ಅಂತ ಕೂಡ ಕರೀತಾರೆ. ಅದರರ್ಥ ಭೂಮಿಯ ಅಡಿಯಲ್ಲಿರುವ ಖನಿಜ ಪದಾರ್ಥಗಳು, ಭೂಮಿಯ ಅಡಿಯಲ್ಲಿ ಏನೆಲ್ಲ ನಿಮಗೆ ಆ ಸಂಪತ್ತು ದೊರೆಯುತ್ತೆ ಅದೆಲ್ಲವೂ ಕೂಡ ಆಕಾಶ ತತ್ವ, ರೈಟ್ ತಾನೆ? ಓಕೆ, ಗೊತ್ತಾಯಿತು. ಈಗ ವಿಶೇಷತೆ ಏನಂದರೆ, ಈಗ ಆಕಾಶ ತತ್ವ ತೊಂದರೆಗೊಳಗಾಗಿದೆ ಹೇಗೆ ಗೊತ್ತಾಗುತ್ತೆ ನಿಮಗೆ, ರೈಟ್? ಆಕಾಶ ತತ್ವ ಈಗ ಪ್ರಾಬ್ಲಮ್ಗೊಳಗಾಗಿದೆ. ಅದು ವಿಶೇಷ ರೀತಿಯಲ್ಲಿ ಮನೆಯಲ್ಲಿ ಯಾರಾದರೂ ಸೈಕೋ ಥರ ವರ್ತನೆ ಮಾಡುವವರು ಇರ್ತಾರೆ, ಮೆಂಟಲ್ ಡಿಸ್ಟರ್ಬೆನ್ಸ್ ಆಗಿರುವಂತಹ ವ್ಯಕ್ತಿಗಳು ಆ ಮನೆಯಲ್ಲಿರ್ತಾರೆ. ಕೆಲವೊಂದು ಬಾರಿ ಆ ಮನೆಯಲ್ಲಿ ಮಾತಾಡಿದಾಗ ಬೊಬ್ಬೆ ಹೊಡೆದು ಮಾತಾಡೋದು, ಒಂದು ಸಣ್ಣ ಸಣ್ಣ ವಿಚಾರ ಕೂಡ ಕಿರುಚಾಟ, ಬೊಬ್ಬೆ, ಅದು ಸರಿಯಿಲ್ಲ, ನೀನು ಸರಿಯಿಲ್ಲ, ಅದು ಸರಿಯಿಲ್ಲ, ಏನಾದರೂ ಕೂಡ ಎನಿವೆ, ಸೊ ಅಂಥದ್ದನ್ನು ಮಾತಾಡೋದು. ಇದೆನ್ಸ್ಕೊಳ್ಳಿ, ನಿಮ್ಮ ಆಕಾಶ ತತ್ವ ಡಿಸ್ಟರ್ಬೆನ್ಸ್ ಆಗಿದೆ ಅಂತಾಯಿತು. ಆನಂತರ ನಿಮ್ಮ ಪ್ರಾಪರ್ಟಿ ಏನಿದೆ, ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದಾಗಿ ಪ್ರಾಪರ್ಟಿಯನ್ನು ಮಾರಬೇಕಾಗಿ ಬಂದಿರುವಂಥದ್ದು, ಇದ್ದ ಪ್ರಾಪರ್ಟಿಯನ್ನು ಕಳ್ಕೊಳ್ಬೇಕಾಗಿ ಬಂದಿರುವಂಥದ್ದು, ಕೆಲವೊಮ್ಮೆ ಇದ್ದ ಮನೆಯನ್ನು ಕೂಡ ಕಳ್ಕೊಳ್ಬೇಕಾಗಿ ಬಂದಿರುವಂಥದ್ದು, ಓಕೆ? ಆನಂತರ ನಿಮ್ಮ ಎಫ್ ಡಿ ಏನು ಮಾಡಿಟ್ಟಿದ್ದೀರಿ, ಆ ಎಫ್ ಡಿ ಅನ್ನು ಕೂಡ ನೀವು ಒಡೆಯುವಂಥ ಕೆಲಸ ಮಾಡಿರುವಂಥದ್ದು, ಎಫ್ ಡಿಯನ್ನು ಕೂಡ ತೆಗೆದಿರುವಂಥದ್ದು, ಸಮಯಕ್ಕಿಂತ ಮೊದಲೇ ಅದನ್ನು ಕೂಡ ನೀವು ತೆಗೆದು ಖರ್ಚು ಮಾಡಿರುವಂಥದ್ದು, ಓಕೆ? ಆನಂತರ ವಿಶೇಷ ರೀತಿಯಲ್ಲಿ ಮನೆಯಲ್ಲಿ ಪ್ರತಿಯೊಂದು ಘಟನೆಗಳು ಕೂಡ ರಿಪೀಟ್ ರಿಪೀಟ್ ಆಗುವಂಥದ್ದು, ರಿಪೀಟ್ ರಿಪೀಟ್ ಕೆಟ್ಟ ಘಟನೆಗಳು, ಅದರಲ್ಲೂ ಕೂಡ ಕೆಟ್ಟ ಘಟನೆ ರಿಪೀಟ್ ರಿಪೀಟ್ ಆಗುವಂಥದ್ದು. ಸೊ ಇದು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ರಿಪೀಟ್, ಈಗ ಫಾರ್ ಎಕ್ಸಾಂಪಲ್ ಯಾರೋ ಕುಡಿತಾರೆ, ರಿಪೀಟ್ ರಿಪೀಟ್ ಕುಡಿತಾನೆ ಇರ್ತಾರೆ, ಯಾಕಂದರೆ ಅವರ ಸ್ಪೇಸ್ ಲೆವೆಲ್ ಏನು ಡಿಸ್ಟರ್ಬೆನ್ಸ್ ಆಗಿದೆ, ಅಗ್ನಿ ಲೆವೆಲ್ ಕೂಡ ಡಿಸ್ಟರ್ಬೆನ್ಸ್ ಆಗಿದೆ, ಅದಕ್ಕೆ ಕುಡಿತಾನೆ ಇರ್ತಾರೆ ರಿಪೀಟ್ ರಿಪೀಟ್ ಆಗಿ. ಅದೇ ರೀತಿ ಮನೆಯಲ್ಲಿ ಜಗಳ ಅಲ್ವಾ, ಹೊಡೆದಾಟ, ಬಡಿದಾಟ, ಜಗಳ, ಕೂಗಾಟ, ಹಾರಾಟ, ಚೀರಾಟ ಎಲ್ಲ ರಿಪೀಟ್ ರಿಪೀಟ್ಲಿ ಬರ್ತಾ ಉಂಟು ಅಂತ ಆದಾಗ ಡೆಫಿನೆಟ್ ಆಗಿ ನಿಮ್ಮ ಮನೆಯ ಪಶ್ಚಿಮದ ಭಾಗ ಅಥವಾ ನಿಮ್ಮ ಸ್ಪೇಸ್ ಲೆವೆಲ್ ಏನು ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಅರ್ಥ, ರೈಟಾ? ಆಗ ನೋಡ್ಕೊಳ್ಳಿ, ಅಲ್ಲಿ ಪಶ್ಚಿಮದಲ್ಲಿ ಏನು ಬರಬಾರ್ದು, ಅಲ್ಲಿ ರೆಡ್ ಕಲರ್ ಬರುವ ಹಾಗಿಲ್ಲ, ಪಿಂಕ್ ಕಲರ್, ಪರ್ಪಲ್ ಕಲರ್ ಇದು ಯಾವುದು ಕೂಡ ಬರುವ ಹಾಗಿಲ್ಲ, ವೈಟ್ ಕಲರ್ ಪರವಾಗಿಲ್ಲ, ಕ್ರೀಮ್ ಕಲರ್ ಪರವಾಗಿಲ್ಲ, ಟಾಯ್ಲೆಟ್ ಬರುವ ಹಾಗಿಲ್ಲ. ಟಾಯ್ಲೆಟ್ ಬಂದರೆ ಬ್ಲಾಕ್ ಮಾಡಬೇಕಾಗುತ್ತೆ, ಅದನ್ನು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಟಾಯ್ಲೆಟ್ ಪಿಟ್ಟು ಬಂದಾಗ ತೊಂದರೆ ಕ್ರಿಯೇಟ್ ಮಾಡ್ಬೋದು ನಿಮಗೆ, ಆ ಪಾರ್ಟ್ ತಗ್ಗಾಗಿದ್ದಾಗ ತೊಂದರೆ ಕ್ರಿಯೇಟ್ ಮಾಡ್ಬೋದು. ಕೆಲವೊಂದು ಬಾರಿ ಅಲ್ಲಿ ಬಾವಿ ಬಂದಾಗ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು, ಅನಂತರ ಅಲ್ಲಿ ಬೋರ್ ಬಂದಾಗ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡೋದು, ಇದು ವಿಷಯ, ಓಕೆ? ಹಾಗಾದರೆ ನಿಮ್ಗೆ ಗೊತ್ತಾಗಬೇಕು ಅಲ್ಲಿ ಸ್ಪೇಸ್ ಲೆವೆಲ್ ಏನು ಡಿಸ್ಟರ್ಬೆನ್ಸ್ ಆಗಿದೆ, ಇದು ಪಕ್ಕ 100%, ಆಚೆ ಈಚೆ ಆಗುವುದಿಲ್ಲ, ರೈಟ್? ನಾನು ಸರಿ ಮಾಡಲಿಕ್ಕೆ ಸಾಧ್ಯತೆ ಉಂಟು ಆ ಮನೆಗೆ ಬಂದು ಚೆಕ್ ಮಾಡಿದ ನಂತರ ಅಲ್ವಾ. ಸ್ಪೇಸ್ ಎಲ್ಲಿ ಹೋಗಿ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ನೋಡ್ಕೊಳ್ಳಿ. ಸ್ಪೇಸ್ ಅಂದರೆ ಏನಪ್ಪ, ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ಏನು, ಅದರ ಕಲರ್ ಏನು, ಅದು ಎಲ್ಲಿ ಹೋದರೆ ಯಾವ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇದನ್ನೆಲ್ಲ ನಾವು ನೋಡಿಕೊಂಡಾಗ ನಮಗೆ 100% ಗೊತ್ತಾಗಿದೆ ಸ್ಪೇಸ್ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗಿದೆ, ತೊಂದರೆ ಆಗಿದೆ, ಸಮಸ್ಯೆ ಕ್ರಿಯೇಟ್ ಆಗಿದೆ ಅಂತ ಇಂಡಿಕೇಶನನ್ನು ಡೆಫಿನೆಟಾಗಿ ಕೊಟ್ಟೇ ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದೆ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಿಮ್ಮ ಉತ್ತರದ ಭಾಗದಲ್ಲಿ, ಫಾರ್ ಎಕ್ಸಾಂಪಲ್ ನಿಮ್ಮ ಉತ್ತರದ ಭಾಗದಲ್ಲಿ ವೈಟ್ ಕಲರ್ನ ಟೇಪ್ ಹಚ್ಚಿದ್ದೀರಾ ಅಥವಾ ವೈಟ್ ಕಲರ್ನ ಯಾವುದಾದ್ರೂ ಬಣ್ಣವನ್ನು ಉತ್ತರದ ಭಾಗದಲ್ಲಿ ಕೊಟ್ಟಿದ್ದೀರಾ, ತಪ್ಪಂತೂ ಖಂಡಿತ ಅಲ್ಲ, ಪರವಾಗಿಲ್ಲ ಅದನ್ನೇ. ಬಟ್ ನೀವು ಮಾತಾಡುವಾಗ ರಿಪೀಟ್ ರಿಪೀಟ್ಲಿ ಅದನ್ನೇ ಮಾತಾಡ್ತೀರಾ, ಮಾತಾಡಿದ್ದನ್ನೇ ಮಾತಾಡ್ತೀರಾ, ಇದು ವಿಷಯ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ರಿಪೀಟ್ ರಿಪೀಟ್ಲಿ ಅದು ಏನೋ ಒಂದು ಕಡೆ ಪುನರಾವರ್ತನೆ ಆಗ್ತಾನೆ ಹೋಗ್ಬೋದು, ಅದು ಏನು ಮಾತಾಡ್ತೀರಾ ನಿಮಗೇನೆ ಗೊತ್ತಿಲ್ಲದಂತೆ ಹೋಗ್ಬೋದು. ಯಾವುದೇ ಒಂದು ಕೆಲಸ ಕಾರ್ಯಗಳು ಕೂಡ ರಿಪೀಟ್ ರಿಪೀಟ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅಪರ್ಚುನಿಟೀಸೇ ಇಲ್ಲ, ರಿಪೀಟ್ ರಿಪೀಟ್ ಆಗಿ ಇರುವುದೇ ಇಲ್ಲ ನಿಮಗೆ, ಅಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು, ಇದು ವಿಷಯ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಸೊ ಇದನ್ನೆಲ್ಲ ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿ ಅದಕ್ಕೆ ಟ್ರೀಟ್ ಮಾಡಿದಾಗ ಆ ಪಾರ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಪರವಾಗಿಲ್ಲ. ನಮಗೆ ಸ್ಪೇಸ್ ಲೆವೆಲ್ ಯಾಕೆ ಬೇಕು, ಯಾಕಂದರೆ ನಿಮಗೆ ಇವತ್ತು ಅಬಂಡೆನ್ಸ್ ಅಂತ ಏನು ಬೇಕು, ನಿಮಗೆ ಪ್ರಾಸ್ಪರಿಟಿ ಅಂತ ಏನು ಬೇಕು, ನಿಮಗೆ ಒಂದು ದೊಡ್ಡ ಮಟ್ಟಿಗೆ ಹಣ ಅಂತ ಏನು ಬೇಕು, ಅದೆಲ್ಲವೂ ಕೂಡ ನಿಮ್ಮ ಪಶ್ಚಿಮದ ಭಾಗದಿಂದ
ಬರುವಂತದ್ದು ಪಶ್ಚಿಮ ಭಾಗಕ್ಕೆ ಒಂದಷ್ಟು ಶಕ್ತಿ ಇದೆ ಒಂದಷ್ಟು ತಾಕತ್ ಇದೆ ಗುರುವಿಗೆ ಸಂಬಂಧಪಟ್ಟ ಜಾಗ ಅದು ಅದಕ್ಕೋಸ್ಕರ ಆ ಪಾರ್ಟ್ ಅನ್ನು ಯಾವಾಗ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ತೀರಾ ಆಗ ನಿಮಗೆ ಆ ಲೈಫ್ ಅಲ್ಲಿ ಅದೇನು ದೊಡ್ಡ ಮಟ್ಟಿಗೆ ಅಬಂಡೆನ್ಸ್ ಆಗಿ ಬರಬೇಕು ಅಲ್ವಾ ದೊಡ್ಡ ಮಟ್ಟಿಗೆ ಬರಬೇಕು ದೊಡ್ಡ ಮಟ್ಟಿಗೆ ಹಣ ಕಮಾಯಿಸಬೇಕು ದೊಡ್ಡ ಮಟ್ಟಿಗೆ ಜಯ ಗಳಿಸಬೇಕು ದೊಡ್ಡ ಮಟ್ಟಿಗೆ ಸೌಂಡ್ ಆಗಬೇಕು ಅದು ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಮಾಜದಲ್ಲಿ ಅಥವಾ ದೇಶದಲ್ಲಿ ರಾಜ್ಯದಲ್ಲಿ ಸೌಂಡ್ ಆಗಬೇಕು ಆ ಪಾರ್ಟ್ ಚೆನ್ನಾಗಿರಲಿ ಆ ಪಾರ್ಟ್ ಚೆನ್ನಾಗಿದ್ರೇನೇ ನೀವು ಸೌಂಡ್ ಆಗ್ತೀರಾ ಅನ್ಯತ ಸೌಂಡ್ ಆಗಲಿಕ್ಕೆ ಬಿಡಲ್ಲ 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 ಪರ್ಫೆಕ್ಟ್ ಆಗಿ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನೊಂದು ವಿಶೇಷತೆ ಏನಂದ್ರೆ ನಿಮ್ಮ ಪಶ್ಚಿಮದ ಭಾಗ ಏನಿದೆ ಅದು ನಿಮ್ಮ ಸಂಪತ್ತು ಅನಂತರ ನಿಮ್ಮ ಕಂಟಿನ್ಯೂಟಿ ಅಲ್ವಾ ಕಂಟಿನ್ಯೂಟಿ ಅಂದಾಗ ಅರ್ಥ ಆಗುತ್ತೆ ನಿಮಗೆ ಕಂಟಿನ್ಯೂಟಿ ಅಂದಾಗ ನಿರಂತರತೆ ರೈಟ್ ನಿರಂತರತೆ ಅಂತ ಏನಿದೆ ಅದು ಪಶ್ಚಿಮದ ಭಾಗದಿಂದ ಬರುತ್ತೆ ಹೇಗೆ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರದಾದರೂ ಮದುವೆ ಆಯ್ತು ಓಕೆನಾ ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ಚೆನ್ನಾಗಿದೆ ರಿಲೇಶನ್ಶಿಪ್ ಚೆನ್ನಾಗಾಯಿತು ಮದುವೆ ಆಯಿತು ಎಲ್ಲ ಆಯಿತು ಆ ಮದುವೆ ಕಂಟಿನ್ಯೂ ಆಗಬೇಕು ಈಗ ಆ ಮದುವೆ ಯಾವುದೇ ಕಾರಣಕ್ಕೂ ಡಿಸ್ಕನೆಕ್ಟ್ ಆಗಬಾರ್ದು ಕಂಟಿನ್ಯೂಟಿ ನಿರಂತರತೆ ಬರಬೇಕಾದ್ರಲ್ಲಿ ಸಾರಿ ಆಗ ವಿಶೇಷವಾಗಿ ನಿಮ್ಮ ಪಶ್ಚಿಮದ ಭಾಗ ಚೆನ್ನಾಗಿರಬೇಕು ಪಶ್ಚಿಮದ ಭಾಗ ಚೆನ್ನಾಗಿದ್ದಾಗ ಆದಂತಹ ಮದುವೆ ಕಂಟಿನ್ಯೂಟಿ ಆಗುತ್ತೆ ನಿರಂತರತೆಯನ್ನು ಪಡೆಯುತ್ತೆ ಇಲ್ಲ ಅಂದರೆ ಡಿಸ್ಕನೆಕ್ಟ್ ಆಗುತ್ತೆ ಡಿವೋರ್ಸ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಇದು ವಿಚಾರ ಅರ್ಥ ಆಯ್ತಾ ಆ ನಿಮ್ಮನೇಲಿ ಯಾರಾದರೂ ಗರ್ಭಿಣಿಯಾದರು ಅಂತ ಇಟ್ಕೊಳ್ಳೋಣ ಯಾರು ಗರ್ಭಧರಿಸಿದ್ರು ಗರ್ಭಿಣಿಯಾದರು ಅಂತ ಇಟ್ಕೊಳ್ಳೋಣ ಓಕೆನಾ ಆ ಗರ್ಭ ಪರಿಪೂರ್ಣ ರೀತಿಯಲ್ಲಿ ಬೆಳೆದು ಒಳ್ಳೆ ಮಗುವಿಗೆ ಜನನ ಕೊಡಬೇಕು ಓಕೆ ಆಗ ನಿಮ್ಮ ಪಶ್ಚಿಮದ ಭಾಗ ಚೆನ್ನಾಗಿದ್ದರೆ ಇದು ಸಾಧ್ಯ ಒಂದು ವೇಳೆ ಪಶ್ಚಿಮದ ಭಾಗ ಡಿಸ್ಟರ್ಬೆನ್ಸ್ ಆಗಿದ್ದರೆ ಅದು ಡಿಸ್ಕನೆಕ್ಟ್ ಆಗುತ್ತೆ ಓಕೆನಾ ಗರ್ಭ ಹೊರಟೋಗುತ್ತೆ ಅಥವಾ ನಿಲ್ಲುವುದೇ ಇಲ್ಲ ಇಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿದೆ ಇದು ವಿಚಾರ ರೈಟಾ ಓಕೆ ಹಾಗಾದರೆ ಆ ಸ್ಪೇಸ್ ಲೆವೆಲನ್ನು ನೋಡಿ ಸ್ಪೇಸ್ ಲೆವೆಲ್ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಇರುವಂಥ ಅತ್ಯುತ್ತಮ ಐಡಿಯಾ ಅಂದರೆ ನಿಮಗೆ ವಾಸ್ತು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮನೆಯಲ್ಲಿ ಇರಿಟೇಷನ್ ಮಾಡ್ತಾರೆ ಕರಿ ಸೊ ನಾನು ಹೇಳೋದಾದರೆ ಯಾತೋ ಸಾಯಿಬಾಬನ ಮಂತ್ರ ಓಕೆ ಸಾಯಿಬಾಬಾ ಓಂ ಶ್ರೀ ಸಾಯಿನಾಥಾಯ ನಮಃ ಈ ಮಂತ್ರ 108 ಬಾರಿ ಬೆಳಿಗ್ಗೆ 108 ಬಾರಿ ಸಂಜೆ ಜಪ ಮಾಡಿ ಬಹಳ ಫೇವರಬಲ್ ಆದ ರಿಸಲ್ಟ್ ಬರುತ್ತೆ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರದ ಚಾಂಟ್ ಮಾಡಿ 108 ಬಾರಿ ಬೆಳಿಗ್ಗೆ 108 ಬಾರಿ ಸಂಜೆ ಓಕೆ ಅಥವಾ ಗುರು ದತ್ತಾತ್ರೇಯ ಚರಿತ್ರೆಯನ್ನು ಪ್ರತಿದಿನ ಪಾರಾಯಣ ಮಾಡಿ ಗುರುವಾರ ದಿವಸ ಪವಿತ್ರವಾಗಿಟ್ಕೊಳ್ಳಿ ಗುರು ಹಿರಿಯರಿಗೆ ಮರ್ಯಾದೆಯನ್ನು ಕೊಡಿ ಅವರ ಸೇವೆಯನ್ನು ಮಾಡಿ ಗುರು ಮನೆಯಲ್ಲಿರತಕ್ಕಂಥ ಹಿರಿಯರ ಸೇವೆಯನ್ನು ಮಾಡಿ ಈಗ ನಿಮಗೆ ನೀವು ಬರೇ ವಾಸ್ತು ಪ್ರಿಪೇರ್ ಮಾಡಿಲ್ಲ ಆಗ್ತಾ ಇಲ್ಲ ವಾಸ್ತು ಪ್ರಿಪೇರ್ ಮಾಡಿದರೆ ಅದು ವಿಷಯ ಬೇರೆ ಇರ್ತದೆ ಒಂದು ವಿಷಯ ಬೇರೆ ಓಕೆನಾ ಬಟ್ ನಿಮಗೆ ಆಗ್ತಾನೇ ಇಲ್ಲ ಅಂದಾಗ ಈ ಒಂದು ವಿಚಾರದಲ್ಲಿ ನೀವು ಪ್ರೊಸೀಡ್ ಆದಾಗ ಕೂಡ ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಲ್ಲ 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 ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಎಣಿಸ್ಕೊಳ್ಳಿ ನಿಮಗೆ ಆ ಒಂದು ಸ್ಪೇಸಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ರೈಟ್ ತಾನೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆಲ್ಲ ಅಲ್ವಾ ನಿಮಗೆ ಯಾವತ್ತಾದರೂ ಕೂಡ ಈ ವಾಸ್ತು ಬಗ್ಗೆ ಸರಿಯಾಗಿ ತಿಳಿದುಕೊಂಡ್ರೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆದರೆ ಒಂದು ವೇಳೆ ನೀವು ತಿಳಿದುಕೊಂಡ್ರೆ ನೀವೀಗೇನು ತಿಳ್ಕೊಂಡಿರ್ತಾರೆ ನಿಮಗೆ ಗೊತ್ತಿರೋದು ಇಷ್ಟೇ ನಾರ್ತ್ ಈಸ್ಟಲ್ಲಿ ದೇವ್ರ ಕೋಣೆ ಬರಬೇಕು ಸೌತ್ ಈಸ್ಟಲ್ಲಿ ಅಡುಗೆ ಕೋಣೆ ಬರಬೇಕು ನಾ ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಬರಬೇಕು ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಬರಬೇಕು ಇದನ್ನಂತೂ ಕಲ್ತ್ಕೊಂಡಿರ್ತೀರ ಅದೇ ವಾಸ್ತು ಅಂತೂ ಖಂಡಿತ ಅಲ್ಲ ಅದೊಂದು ಟೋಟಲಿ ಸಾಮಾನ್ಯ ಬೇಸ್ ಲೆವೆಲಲ್ಲಿರುವಂಥ ಆ ನಂತರ ಹೋಗಿ ಬರುವಂಥದ್ದೇ ಯಾವುದು ತತ್ವಗಳ ಬಗ್ಗೆ ರೈಟ್ ತಾನೇ ಆ ತತ್ವಗಳಂದರೆ ಏನು ಆ ಪಂಚತತ್ವಗಳು ಏನು ಆ ಪಂಚತತ್ವಗಳು ಯಾವುದನ್ನು ಕ್ರಿಯೇಟ್ ಮಾಡುತ್ತೆ ಯಾವುದು ಯಾವುದನ್ನು ಕ್ರಿಯೇಟ್ ಮಾಡುತ್ತೆ ಯಾವುದು ಯಾವುದನ್ನು ನಾಶ ಮಾಡುತ್ತೆ ಯಾವುದು ಯಾವುದನ್ನು ಬ್ಯಾಲೆನ್ಸ್ ಮಾಡುತ್ತೆ ಯಾವಾಗ ಇದರ ಬಗ್ಗೆ ನಿಮಗೆ ಗೊತ್ತಾಗುತ್ತೋ ಆವಾಗ ಹೋಗಿ ವಾಸ್ತುವಿನ ಒಂದು ಆ ಗಹನವಾದ ವಿದ್ಯೆ ನಿಮ್ಮ ಕೈ ಸೇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಯಾರಿಗಾದರೂ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅಂದಾಗ ಡೆಫಿನೆಟ್ ಆಗಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಆಗುತ್ತೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ರೈಟಾ ಇದು ವಿಶೇಷವಾಗಿರುವಂಥದ್ದು ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಇದು ವಿಚಾರ ಓಕೆ ಈಗ ವಾಸ್ತು ಬಗ್ಗೆ ತಕ್ಕ ಮಟ್ಟಿಗೆ ವಿಷಯ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ನಿಮಗೆ ಓಕೆ ಈಗ ಮದುವೆ ವಿಚಾರಕ್ಕೆ ಬಂದ್ಬೇಡ ಓಕೆ ನೋಡಿ ಮದುವೆ ಆಗಬೇಕಾದ್ರೂ ಕೂಡ ಮದುವೆ ಆಗಬೇಕಾದ್ರೂ ಕೂಡ ಮನೆಯಲ್ಲಿ ನಿಮ್ಮ ಪೂರ್ವದ ಭಾಗ ಅಂದರೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಅದನ್ನು ಸೋಷಲ್ ಅಸೋಸಿಯೇಷನ್ ಅಂತ ಕರಿತೇವೆ ನಮ್ಮ ಮಹಾವಾಸ್ತುವಿನಲ್ಲಿ ಹಾಗಾದರೆ ಪೂರ್ವದ ಭಾಗಕ್ಕೆ ಸಂಬಂಧಪಟ್ಟಂತೆ ಅದು ಚೆನ್ನಾಗಿರಬೇಕು ಸೌತ್ ಈಸ್ಟ್ ಚೆನ್ನಾಗಿರಬೇಕು ಸೌತ್ ವೆಸ್ಟ್ ಚೆನ್ನಾಗಿರಬೇಕು ಆನಂತರ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕೂಡ ಚೆನ್ನಾಗಿರಬೇಕು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಏನು ಮಾಡುತ್ತೆ ಅಟ್ರಾಕ್ಷನನ್ನು ಉಂಟು ಮಾಡುತ್ತೆ ಆನಂತರ ನಿಮ್ಮ ಈಸ್ಟ್ ಏನು ಮಾಡುತ್ತೆ ಸೋಷಲ್ ಕನೆಕ್ಷನ್ ಮಾಡುತ್ತೆ ಯಾರ ಜೊತೆ ಕನೆಕ್ಟ್ ಆಗಬೇಕು ಅದನ್ನು ಹೇಳಿಕೊಡುತ್ತೆ ಆನಂತರ ಸೌತ್ ವೆಸ್ಟ್ ಸಂಬಂಧಗಳನ್ನು ಬೆಸೆಯುವಂತೆ ಮಾಡುತ್ತೆ ಆನಂತರ ಅದು ಡನ್ ಆಗಬೇಕಾದ್ರೆ ಸೌತ್ ಈಸ್ಟ್ ಕಾರ್ನರ್ ಅಂದರೆ ಅಗ್ನಿಮೂಲೆ ಬಹಳ ಚೆನ್ನಾಗಿರಬೇಕಾಗ ಡನ್ ಆಗುತ್ತೆ ಆಗ ಹೋಗಿ ಮದುವೆ ಆಗುತ್ತೆ ಆ ಮದುವೆ ನಿರಂತರತೆಯನ್ನು ಪಡೀಬೇಕು ಆ ಮದುವೆ ಕಂಟಿನ್ಯೂ ಆಗಬೇಕಾದ್ರೆ ಪಶ್ಚಿಮದ ಭಾಗ ಬಹಳ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರಬೇಕು ಅನ್ಯಥಾ ಆ ಮದುವೆ ಡಿಸ್ಕನೆಕ್ಟ್ ಆಗುವಂಥ ಸಾಧ್ಯ ತೀರಾ ಈಗ ನೆನೆಸ್ಕೊಳ್ಳಿ ನಿಮ್ಮ ಜಾತಕ ಓಕೆ ನಿಮ್ಮ ಜಾತಕದಲ್ಲಿ ಸೆವೆಂತ್ ಹೌಸ್ ಅಲ್ವಾ ಸೆವೆಂತ್ ಹೌಸ್ ಅಂದ್ರೇನು ಅದು ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ವಿಶೇಷ ಕೆಲಸ ಮಾಡೋದು ನಿಮ್ಮ ಪಾರ್ಟ್ನರ್ ಮೊದಲನೇ ಮನೆ ಅದು ನೀವು ಸೆವೆಂತ್ ಹೌಸ್ ಅದರ ಅಪೋಸಿಟ್ ಹೌಸು ಅದು
ನಿಮ್ಮ ಪಬ್ಲಿಕ್ ಅಲ್ವಾ ನಿಮ್ಮ ಎದುರಿನ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಯಾರೇ ಇದ್ದರೂ ಕೂಡ ರೈಟ್ ಅದು ನಿಮ್ಮ ಸಮಾಜ ನಿಮ್ಮ ಎದುರಿನ ಏನೇ ಇದ್ದರೂ ಕೂಡ ಓಕೆ ಹಾಗಾದ್ರೆ ನಿಮ್ಮ ಜಾತಕದಲ್ಲಿ 7th ಹೌಸ್ ಗೆ ಸಂಬಂಧಪಟ್ಟಂತೆ 7ನೇ ಮನೆಗೆ ಸಂಬಂಧಪಟ್ಟಂತೆ ಶನಿಯ ಸಂಬಂಧ ಬಂತು ಅಂತ ಇಟ್ಕೊಳ್ಳೋಣ ಯಾವುದೋ ಒಂದು ಕಾರಣ ಶನಿಯ ಸಂಬಂಧ ಬಂತು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿ ಶನಿ 7ನೇ ಮನೆಯಲ್ಲಿ ಶನಿ 8ನೇ ಮನೆಯಲ್ಲಿ ಶನಿ ಲಗ್ನದಿಂದ ಬಂದ್ಬಿಟ್ಟ ಆವಾಗ ನಿಮ್ಮ ಮದುವೆ 100% ಡಿಲೇ ಆಗುತ್ತೆ ತೊಂದರೆ ಕೂಡ ಆಗಬಹುದು ಕೆಲವೊಂದು ಬಾರಿ ಕೆಲವೊಂದು ಮಾರಿ ಮದುವೆ ಆಗ್ತಾ ಆಗ್ತಾ ಕಟ್ ಆಗಬಹುದು ಇಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಬಾರಿ ಇನ್ಸಲ್ಟ್ ಆಗಬಹುದು ಕೆಲವರೆಲ್ಲ ಇನ್ಸಲ್ಟ್ ಮಾಡಿರ್ತಾರೆ ಕೆಲವರೆಲ್ಲ ಇರಿಟೇಟ್ ಮಾಡಿರ್ತಾರೆ ಇಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಶನಿ ಮಹಾರಾಜ ಎಲ್ಲಿ 6ನೇ ಮನೆ 7ನೇ ಮನೆ 8ನೇ ಮನೆ ರೈಟ್ ತಾನೆ ಈ ಮೂರು ಪಾರ್ಟಲ್ಲಿ ಶನಿ ಇದ್ದಾಗ ಡೆಫಿನೆಟ್ ಆಗಿ ನಿಮಗೆ ಮದುವೆ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದೀತು ಅಥವಾ ಅದು ಡಿಲೇ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದಂತ ನೆನಪಿಟ್ಕೊಳ್ಬೇಕು ಈಗ 6ನೇ ಮನೆಯಲ್ಲಿ ಶನಿ ಇದ್ದಾನೆ 7ನೇ ಮನೆಯಲ್ಲಿ ಶನಿ ಇದ್ದಾನೆ 8ನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ನಿಮ್ಮ ಮದುವೆ 24 25 ರಲ್ಲಿ ಆಗಿಬಿಡ್ತು ಅಂತ ಇಟ್ಕೊಳ್ಳೋಣ ಡೆಫಿನೆಟ್ ಆಗಿ ನಾನು ಹೇಳಬಲ್ಲೆ ನಿಮಗೆ 35ನೇ ವಯಸ್ಸಿನವರಿಗೆ ನಿಮ್ಮ ಮದುವೆ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನೋ ಸಿಗಲ್ಲ ಅಲ್ವಾ ಸುಖ ಅಂತ ಏನೋ ಸಿಗಲ್ಲ ನಿಮಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ ಅಲ್ವಾ ಒಂದು ವೇಳೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ ನೀವು ಮಾಡಿದ ಕರ್ಮ ಚೆನ್ನಾಗಿದೆ ಆಗ ಏನಾಗುತ್ತೆ ಯಾವುದೋ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಗುರುವಿನ ದೃಷ್ಟಿ ಅಥವಾ ಶನಿ ಮಹಾರಾಜನ ಮೇಲೆ ಗುರುವಿನ ದೃಷ್ಟಿ ಬಂದಾಗ ಅದು ಬ್ಯಾಲೆನ್ಸ್ ಸ್ಟೇಜ್ ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಓಕೆನಾ ಒಂದು ವೇಳೆ ಆ ಶನಿ ಮಹಾರಾಜನಿಗೆ ಕೇತುವಿನ ಸಂಯೋಗ ಬಂತು ರಾಹುವಿನ ಸಂಯೋಗ ಬಂತು ಬುಧನ ಸಂಯೋಗ ಬಂತು ಅಂದಾಗ ಮದುವೆ ಡಿಸ್ಕನೆಕ್ಟ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಒಂದು ಸಂಬಂಧ ಬಿಟ್ಟು ಬೇರೆ ಸಂಬಂಧಕ್ಕೆ ನೀವು ಹೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದು ವಿಚಾರ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮಗೆ 6ನೇ ಮನೆ 7ನೇ ಮನೆ 8ನೇ ಮನೆಯಲ್ಲಿ ಶನಿ ಮಹಾರಾಜ ಬಂದಾಗ ಮದುವೆಯನ್ನು ಅವಸರ ಅವಸರವಾಗಿ ದಯವಿಟ್ಟು ಮಾಡಬೇಡಿ ಡಿಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಿ 30ರ ನಂತರ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಮಚ್ ಬೆಟರ್ ಅಂತ ಹೇಳ್ಬೋದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಅನ್ಯಥಾ ಶನಿ ಮಹಾರಾಜ 35ನೇ ವಯಸ್ಸಿನವರಿಗೆ ನಿಮಗೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ ಓಕೆನಾ ಈಗ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಓಕೆ ನೀವು ಒಳ್ಳೆ ಟ್ಯಾಲೆಂಟೆಡ್ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಈಗ ನೀವು ನನ್ನಲ್ಲಿಗೆ ಬರ್ತೀರಿ ಅಂತ ಇಟ್ಕೊಳ್ಳೋಣ ಓಕೆ ಜಾತಕ ತೋರಿಸಲಿಕ್ಕೆ ಬರ್ತೀರಿ ಆಗ ನಾನು ನಿಮಗೆ ಒಂದು ಟೆಕ್ನಿಕ್ ಹೇಳಿಕೊಡ್ತೀನಿ ಏನಪ್ಪ ಟೆಕ್ನಿಕ್ ಮದುವೆ ಆಗಿದೆ ತಾನೇ ಈಗ ನೋಡಿ ನಿಮ್ಮ 6ನೇ ಮನೆ 7ನೇ ಮನೆ 8ನೇ ಮನೆ ಎಲ್ಲೋ ಒಂದು ಕಡೆ ಶನಿ ಇರ್ತಾನೆ ಮದುವೆ ಆಗಿದೆ ಸುಖ ಅನುಭವಿಸ್ತಾನೆ ಇಲ್ಲ ಒಂದು ಟೆಕ್ನಿಕ್ ಹೇಳಿಕೊಡ್ತೀನಮ್ಮ ಅದನ್ನು ಮಾಡಿ ಅಂತ ಹೇಳ್ತೇನೆ ಏನು ಹೇಳ್ತೇನೆ ನಾನು ನೀವು ಶನಿ ಮಹಾರಾಜ ಅಂದ್ರೆ ಶನಿ ಮಹಾರಾಜ ಹಿರಿಯ ವ್ಯಕ್ತಿಗಳು ವೃದ್ಧ ವ್ಯಕ್ತಿಗಳು ಅಲ್ವಾ ಸೊ ಏನೇ ಇದ್ರು ಕೂಡ ಓಲ್ಡ್ ಅಂತ ಹೇಳು ಓಲ್ಡ್ ಪರಿಸ್ಥಿತಿ ಏನೇ ಇದ್ರು ಕೂಡ ಓಕೆ ಸೊ ಇಲ್ಲೇನಾಗುತ್ತೆ ಈಗ ನಾನು ನಿಮಗೆ ಹೇಳ್ತೀನಿ ಅಮ್ಮ ನೀವೇನು ಮಾಡಿ ನಿಮ್ಮಲ್ಲಿ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳಿ ಹಿರಿಯ ವ್ಯಕ್ತಿಗಳು ಹೇಗಿರ್ತಾರೆ ಆ ರೀತಿಯಾಗಿ ಇಟ್ಟು ಇದ್ದುಕೊಳ್ಳಿ ನೀವು ಪೇಷನ್ಸನ್ನು ತುಂಬ ಚೆನ್ನಾಗಿಟ್ಟುಕೊಳ್ಳಿ ನೀವು ಈಗ ಹೋಗಿ ನಿಮ್ಮ ಮದುವೆ ಜೀವನ ಸುಖ ಕೊಡುತ್ತೆ ನಿಮಗೆ ರೈಟಾ ಇದು ಪಕ್ಕ 100% ಯಾಕೆ ಶನಿಯ ಆಟ್ರಿಬ್ಯೂಟ್ಸನ್ನು ಈಗಾಗಲೇ ಫಾಲೋ ಮಾಡ್ತಾ ಇದ್ದೀರಿ ಶನಿ ಮಹಾರಾಜ 35ನೇ ವಯಸ್ಸಿನ ನಂತರ ನಿಮಗೆ ರಿಸಲ್ಟ್ ಕೊಡಬೇಕು ಬಟ್ ಈಗಾಗಲೇ ನೀವು ಶನಿ ಮಹಾರಾಜನ ಒಂದು ಆ ಆಟ್ರಿಬ್ಯೂಟ್ಸನ್ನು ಫಾಲೋ ಮಾಡ್ತಾ ಇದ್ದೀರಿ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ರೈಟಾ ಈಗ ನಿಮಗೆ ಮದುವೆ ಜೀವನದಲ್ಲಿ ಏನು ಸಮಸ್ಯೆ ಬರಬೇಕು ಅದು ಬರಲ್ಲ 100% ಬರಲ್ಲ ಸಮಸ್ಯೆ ನಿವಾರಣೆ ಆಯ್ತು ಯಾಕೆ ಯಾಕಂದರೆ ಶನಿ ಮಹಾರಾಜನ ನೇಚರ್ ಏನುಂಟು ಶನಿ ಮಹಾರಾಜನ ಆ್ಯಕ್ಚುಯಲ್ ಆಟ್ರಿಬ್ಯೂಟ್ಸ್ ಏನುಂಟು ಅದನ್ನು ಎಕ್ಸಾಕ್ಟಾಗಿ ಫಾಲೋ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ನಿಮಗೆ ಶನಿ ಮಹಾರಾಜನಿಂದ ತೊಂದರೆ ಬರುವುದಿಲ್ಲ 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 ಬೇಕಾದರೆ ಟ್ರೈ ಮಾಡಿ ನೋಡಿ ಯಾರು ಬೇಕಾದ್ರೂ ಕೂಡ ರೈಟ್ ತಾನೆ ಬಟ್ ಆ ಪೇಷನ್ಸ್ ಇರಬೇಕು ತಾನೆ ಅಷ್ಟು ಪೇಷನ್ಸ್ ಬೇಕಾದರೆ ನಿಮಗೆ ಒಳ್ಳೆ ಗುರು ಬೇಕು ಆ ಗುರುವಿನಿಂದ ಯಾವುದು ವಿದ್ಯೆ ಪಡೆದಿರಬೇಕು ಯಾವುದು ರೇಖಿ ಕಲ್ತಿರಬೇಕು ಅಥವಾ ಇನ್ಯಾವುದು ಆ ಮೆಡಿಟೇಷನ್ ಟೆಕ್ನಿಕನ್ನು ಕಲ್ತಿರಬೇಕು ಮೆಡಿಟೇಷನ್ ಮಾಡ್ಕೊಳ್ಬೇಕು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆಗ ಪೇಷನ್ಸ್ ಬರುತ್ತೆ ನಿಮಗೆ ರೈಟಾ ಮಾತಾಡುವಾಗ ಗುರು ಹಿರಿಯರು ಮಾತಾಡಿದಾಗೆ ಮಾತಾಡಬೇಕು ಅಲ್ವಾ ಹಿರಿಯ ವ್ಯಕ್ತಿಗಳು ಮಾತಾಡಿದಾಗೆ ಮಾತಾಡಬೇಕು ಅಷ್ಟು ಪ್ರಬುದ್ಧತೆ ಮಾತು ಬೇಕು ಅಲ್ವಾ ನಿಮ್ಮ ಆ ಒಂದು ಮಾತಲ್ಲಿ ಆ ಪ್ರಬುದ್ಧತೆ ಇರಬೇಕು ಆಗ ನೋಡಿ ನಿಮಗೆ ಆ ಒಂದು ಶನಿ ಮಹಾರಾಜಿಂದ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಅರ್ಥ ಆಯ್ತಾ ನಿಮಗೆ ಓಕೆನಾ ಸೊ ಇದು ಟೆಕ್ನಿಕ್ ಅಂತ ಹೇಳ್ದೇನೆ ಇಲ್ಲಪ್ಪ ಇನ್ನು ಶನಿ ಶಾಂತಿ ಮಾಡ್ತೇನೆ ಅದು ಮಾಡಿ ಓಕೆ ನೀವು ಮಾಡ್ಕೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಶನಿ ಶನಿ ಶಾಂತಿ ಮಾಡಿ ಇನ್ನೇನು ಮಾಡಿ ಓಕೆ ಪರವಾಗಿಲ್ಲ ಅದನ್ನು ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತಪ್ಪ ಓಕೆ ಪರವಾಗಿಲ್ಲ ಓಕೆ ನಾನು ಸ್ಟಡಿ ಮಾಡಿದ ಪ್ರಕಾರ 6ನೇ ಮನೆಯಲ್ಲಿ ಶನಿ ಇದ್ದಾಗ 7ನೇ ಮನೆಯಲ್ಲಿ ಶನಿ ಇದ್ದಾಗ 8ನೇ ಮನೆಯಲ್ಲಿ ಶನಿ ಇದ್ದಾಗ ನೋಡಿ ಟೆಕ್ನಿಕ್ ಏನಿರ್ತದೆ ಅಂತ ಓಕೆನಾ ನಾನು ನೋಡಿದ ಪ್ರಕಾರ ಅವರಿಗೆ 33-34ರಲ್ಲಿ ಮ್ಯಾರೇಜ್ ಆಗಿದ್ದನ್ನು ನೋಡಿದ್ದೇನೆ ಕೆಲವರಿಗೆ ಇನ್ನೂ ಕೂಡ ಮ್ಯಾರೇಜ್ ಆಗಿಲ್ಲ ಅಂದಾಗ ಡೆಫಿನೆಟ್ ಆಗಿ ಅವ್ರ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಏನೋ ಸರಿ ಇಲ್ಲ ಅಂತ ಇದೆ ಎಲ್ಲೊಂದು ಕಡೆ ಶುಕ್ರ ಮಹಾರಾಜ ಅಲ್ವಾ ಶುಕ್ರ ಮಹಾರಾಜ ಈಗ 12ನೇ ಮನೆಯಲ್ಲಿ ಬಂದಾಗ ಪರವಾಗಿಲ್ಲ ಬಟ್ ಶುಕ್ರ ಲಗ್ನದಲ್ಲೇ ಬಂದ್ಬಿಟ್ಟ ಸೊ ಸಮಸ್ಯೆ ಕ್ರಿಯೇಟ್ ಮಾಡ್ತಾನಂತ ರೈಟಾ ಯಾಕಂದರೆ ಲಗ್ನದಲ್ಲಿ ಶುಕ್ರ ಒಳ್ಳೆ ರಿಸಲ್ಟ್ ಅಲ್ಲ ಅಲ್ವಾ ಅದೇ 10ನೇ ಮನೆಯಲ್ಲಿ ಬಂದ್ಬಿಟ್ಟ ಶುಕ್ರ 9ನೇ ಮನೆ 10ನೇ ಮನೆ 11ನೇ ಮನೆ ಶುಕ್ರ ಬಂದ್ಬಿಟ್ಟ ಡೆಫಿನೆಟ್ ಆಗಿ ಮದುವೆ ಜೀವನ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಯಾಕೆ ಯಾಕೆ ಹೇಳಿ ಯಾಕಂದರೆ ದಿಗ್ಬಲಿಹೀನಾಗಿಬಿಡ್ತಾನೆ ದಿಗ್ಬಲಕ್ಕೆ ಆತ ವಿರುದ್ಧಗತಿಯಲ್ಲಿ ಹೋಗ್ತಾ ಇರ್ತಾನೆ ಅದಕ್ಕೋಸ್ಕರ ಶುಕ್ರನಿಂದ ಏನು ಅದು ರಿಸಲ್ಟ್ ಬರಬೇಕು ಆ ರಿಸಲ್ಟನ್ನು ಕೊಡಲಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ನಿಮ್ಮ ಜಾತಕದ 9th ಹೌಸ್ ಅಂದರೆ ಭಾಗ್ಯಸ್ಥಾನ 10ನೇ ಮನೆ ಕರ್ಮಸ್ಥಾನ 11ನೇ ಮನೆ ನಿಮ್ಮ ಆಯಾ
ಅಂದರೆ ಲಾಭಸ್ಥಾನ ರೈಟಾ ನಿಮ್ಮ ಇಚ್ಛೆಗಳನ್ನು ಪೂರ ಅಲ್ಲಿ ರಾಹುವಿನ ಭ್ರಮಣ ಆಗ್ತಾ ಉಂಟು ಅಲ್ಲಿ ಅಥವಾ ನಿಮ್ಮ ನ್ಯಾಟಲ್ ಚಾರ್ಟಲ್ಲಿ ರಾಹು ಅಲ್ಲಿನೇ ಇದ್ದ ಸಾರಿ ಶುಕ್ರ ಮಹಾರಾಜ ಅಲ್ಲಿನೇ ಇದ್ದಾನೆ ಈಗ ಏನಾಯಿತು ನಿಮ್ಮ ಮದುವೆ ಜನ ಇಲ್ಲಿ ಶನಿ ಇದ್ದಾನೆ ಅಲ್ಲಿ ಶುಕ್ರ ಇದ್ದಾನೆ ಅಥವಾ ಲಗ್ನದಲ್ಲಿ ಶುಕ್ರ ಇದ್ದಾನೆ ಡೆಫಿನೆಟ್ ಆಗಿ ನಿಮ್ಮ ಮದುವೆ ಜನ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾರಾದರೂ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಶುಕ್ರ ಓಕೆ ಶುಕ್ರ ಮಹಾರಾಜ ಆತ 12ನೇ ಮನೆಯಲ್ಲಿದ್ದಾಗ ಅಥವಾ ಆತ 3ನೇ ಮನೆ 4ನೇ ಮನೆ 5ನೇ ಮನೆ ಕೆಲವೊಂದು ಬಾರಿ 6ನೇ ಮನೆ 7ನೇ ಮನೆ 8ನೇ ಮನೆಯಲ್ಲಿ ಬಂದಾಗ ಕೂಡ ಮದುವೆ ಜೀವನ ಪರವಾಗಿಲ್ಲ ಅಂತ ಹೇಳಬಹುದು ಅದರಲ್ಲೂ ಕೂಡ ಯಾರ ಮದುವೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಯಾರ ಜಾತಕದಲ್ಲಿ ಶುಕ್ರ ಮಹಾರಾಜ ಬಂದು 3ನೇ ಮನೆ 4ನೇ ಮನೆ 5ನೇ ಮನೆಯಲ್ಲಿ ಇರ್ತಾನೆ ಅಥವಾ ಅವರ ಜಾತಕದಲ್ಲಿ ಶುಕ್ರ ಮಹಾರಾಜ ಬಂದು ಮಿಥುನ ರಾಶಿ ಕರ್ಕಟಕ ರಾಶಿ ಸಿಂಹ ರಾಶಿಯಲ್ಲಿ ಇರ್ತಾರೆ ಅವರ ಮದುವೆ ಡೆಫಿನೆಟ್ ಆಗಿ ಪಾಸ್ ಆಗುತ್ತೆ ತುಂಬಾ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಫೇವರಬಲ್ ಆಗುತ್ತೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಇದು ವಿಚಾರಗಳು ಓಕೆ ಈ ವಿಚಾರಗಳು ಓಕೆ ಈಗ ಗೊತ್ತಾಯ್ತು ನಿಮಗೆ ಹಾಗಾದ್ರೆ ಶನಿ ಮಹಾರಾಜ ನಿಮ್ಮ 6ನೇ ಮನೆ 7ನೇ ಮನೆ ಏನು ಮಾಡಬೇಕು ಯಾತೋ ಮದುವೆ ಡಿಲೇ ಮಾಡಿ ಅಥವಾ ನೀವು ಪ್ರಬುದ್ಧರಂತೆ ವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಕೋಪ ತಾಪ ಸಿಡುಕು ಅದು ಸ್ವಭಾವ ಅದು ವರ್ಕ್ ಆಗುವುದೇ ಇಲ್ಲ ನಿಮ್ಮ ಮದುವೆಯನ್ನು ಡಿಸ್ಕನೆಕ್ಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಎಲ್ಲಕ್ಕಿಂತ ಮುಂಚೆ ಅಂದರೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ಚಿಕ್ಕ ಸೂಚನೆ ನಿಮಗೋಸ್ಕರ ಆರ್ದೆ ಆಸ್ಟ್ರೋ ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಿ ಯಾಕಂದರೆ ನಾನು ಎಷ್ಟೆಲ್ಲ ಮಾತಾಡ್ತೀನಿ ಏನು ಮಾತಾಡೋದು ಅದು ನಂದಲ್ಲ ಓಕೆ ಅದೆಲ್ಲ ಗುರುಗಳಿಂದ ಬಂದಿರುವಂಥದ್ದು ನಮಗೆ ಕಲಿಸಿರ್ತಾರೆ ಅದನ್ನು ನಾವು ಏನೋ ಒಂಥರ ಡಿಕೋಡ್ ಮಾಡಿರ್ತೇವೆ ಸೊ ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಆ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಗುರುಗಳಿಗೆ ಮತ್ತು ಋಷಿಮುನಿಗಳಿಗೆ ನಮ್ಮದಲ್ಲ ಓಕೆನಾ ರೈಟ್ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆ ಗೊತ್ತಾಯ್ತೀಗ ಓಕೆ ಹಾಗಾದರೆ ನಿಮ್ಗೆ ಗೊತ್ತಾಯ್ತೀಗ ನಮ್ಮ 6ನೇ ಮನೆ 7ನೇ ಮನೆ 8ನೇ ಮನೆ ಶನಿ ಬಂದಾಗ ಏನಾಗುತ್ತೆ ಅಂತ ಓಕೆನಾ ಇದು ವಿಷಯ ಓಕೆ ಸೊ ಏನು ಪರಿಹಾರ ಮಾಡ್ತೀರಾ ಅಲ್ವಾ ಪರಿಹಾರ ಒಂದೇ ಪರಿಹಾರ ಹೇಳಿಕೊಟ್ಟೆ ನಿಮಗೆ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳೋದು ಅತ್ಯುತ್ತಮವಾದ ಪರಿಹಾರ ಇನ್ನೊಂದು ಮಾತು ನೆನಪಿಟ್ಕೊಳ್ಬೇಕು ಜಾತಕದಲ್ಲಿ ಶುಕ್ರ ಮಹಾರಾಜನ ಪೊಸಿಷನ್ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ ನಿಮ್ಮ ಕಳತ್ರ ಕಾರಕನೇ ಶುಕ್ರ ನಿಮಗೆ ಮದುವೆ ಜೀವನವನ್ನು ಕೊಡುವನೇ ಶುಕ್ರ ಶುಕ್ರ ಬಂದೇ ರಿಲೇಷನ್ಶಿಪ್ ರೈಟಾ ಆತನೇ ಸರಿ ಇಲ್ಲ ಅಂದಾಗ ಕೂಡ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಆತನೇ ಸರಿ ಇಲ್ಲ ಅಂದಾಗ ತೊಂದರೆಗಳು ಕೂಡ ಅನುಭವಿಸಬೇಕಾದ ಯಾಕಂದರೆ ನಾನು ಮೊದಲೇ ಹೇಳಿದೆ ನಿಮಗೆ ಯಾವಾಗ ಶುಕ್ರ ಮಹಾರಾಜ 12ನೇ ಮನೆಯಲ್ಲಿರ್ತಾನೆ ಪರವಾಗಿಲ್ಲ ಆನಂತರ 3ನೇ ಮನೆ 4ನೇ ಮನೆ 5ನೇ ಮನೆ ಆನಂತರ ಮಿಥುನ ರಾಶಿ ಕರ್ಕಟಕ ರಾಶಿ ಸಿಂಹ ರಾಶಿಯಲ್ಲಿ ಶುಕ್ರ ಮಹಾರಾಜ ಬಂದ ಯಾವುದೇ ರೀತಿಯ ಡಿಫಿಕಲ್ಟಿ ಇರಬಾರ್ದಲ್ಲಿ ಆ ಶುಕ್ರನನ್ನು ರಾಹು ಸೇರಿಕೊಳ್ಳೋದು ಶುಕ್ರನ ಜೊತೆ ಕೇತು ಬಂದಿರುವುದು ಶುಕ್ರನಿಗೆ ಶನಿಯ ದೃಷ್ಟಿ ಇರುವುದು ಅಂದರೆ ಇಂಥ ಬ್ಯಾಡ್ ಥಿಂಗ್ಸಲ್ಲಿ ಇರಬಾರ್ದು ಅಂದರೆ ಏನಾಗುತ್ತೆ ಡೆಫಿನೆಟ್ ಆಗಿ ನಿಮ್ಮ ಮದುವೆ ಜೀವನ ಒಂದು ಹಂತದಲ್ಲಿ ಇರುತ್ತೆ ಅಂತ ಇಂಡಿಕೇಶನ್ ಡೆಫಿನೆಟ್ ಆಗಿ ಒಂದು ಬ್ಯಾಲೆನ್ಸ್ ಸ್ಟೇಜನ್ನು ಇಟ್ಟುಕೊಂಡು ನೀವು ಹೋಗ್ತೀರ ಶುಕ್ರ ಅಂದರೆ ಬ್ಯಾಲೆನ್ಸ್ ಓಕೆನಾ ಶುಕ್ರನ ರಾಶಿ ಯಾವುದು ಶುಕ್ರನ ಮೂಲ ತ್ರಿಕೋನ ರಾಶಿ ಒಂದು ತುಲಾ ರಾಶಿ ತುಲಾರಾಶಿ ಮೂಲ ತ್ರಿಕೋನ ರಾಶಿಯಾಗಿರುವಾಗ ಅದು ಬ್ಯಾಲೆನ್ಸ್ ಓಕೆ ಅದು ಬ್ಯಾಲೆನ್ಸನ್ನು ಕ್ರಿಯೇಟ್ ಹಾಗಾದರೆ ನೀವು ನಿಮ್ಮ ಸಂಬಂಧಗಳಲ್ಲಿ ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಶುಕ್ರ ಮಹಾರಾಜನ ಪೊಸಿಷನ್ ಬಹಳ ಚೆನ್ನಾಗಿರಬೇಕಾಗುತ್ತೆ ಅಲ್ವಾ ಒಂದು ವೇಳೆ ಅದು ಚೆನ್ನಾಗಿಲ್ಲ ಸೊ ದೇವಿ ಟೆಂಪಲ್ಗೆ ಹೋಗಿ ಆರಾಧನೆ ಮಾಡಿ ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಆಗ ಒಳ್ಳೆ ರಿಸಲ್ಟನ್ನು ನೀವು ಪಡೀಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಇದು ಗೊತ್ತಾಗುತ್ತೆ ನಿಮಗೆ ಓಕೆನಾ ಇನ್ನೇನು ಇರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಇದು ಮಂಗಳೂರು ಕೊನಜೆಯಿಂದ ಮಾತನಾಡೋದು ಓಕೆ ಸಂತೇಶರು ಓಕೆ ಸರ್ ನಂದು ಡೇಟ್ ಆಫ್ ಬರ್ತ್ 10/5/1973 ಹ್ಮ್ ಟೈಮಿಂಗ್ ಗೊತ್ತಿಲ್ಲ ಸರ್ ನನಗೆ ಸರ್ ಓಕೆ ಮದುವೆ ಆಯ್ತಾ ಸರ್ ನಿಮಗೆ ಸರ್ ಮದುವೆ ಆಗಿದೆ ಹೇಳಿ ಹೌದೌದು ಮದುವೆ ಆಗಿದೆ ಮನೆಯಲ್ಲಿ ಏನು ನೆಮ್ಮದಿ ಇಲ್ಲ ಕೈಯಲ್ಲಿ ದುಡ್ಡು ಉಳಿದಿಲ್ಲ ಅಲ್ಲ ಸರ್ ನಾನು ಇಷ್ಟಂತ ಹೇಳಬಲ್ಲ ಅದು ಮದುವೆ ಆದ ನಂತರ ಇಲ್ಲೂ ಇಲ್ಲಲ್ವಾ ಅರ್ಥ ಆಯ್ತಾ ನಿಮ್ಗೆ ಯಾವಾಗ ಮದುವೆ ಆಯ್ತಲ್ವಾ ಆ ನಂತರ ದಿನಗಳು ಬಹಳ ಒಂಥರ ಏನೋ ಕಿರಿಕಾಗಿ ಹೋಗ್ತಾ ಇದೆ ಯಾವುದೇ ಕಾರಣಕ್ಕೂ ಕನ್ಫರ್ಟ್ ಇಲ್ಲ ಅಂತ ಆಯ್ತು ಕನ್ಫರ್ಟ್ ಇಲ್ಲ ಲೆಗ್ಸುರಿ ಇಲ್ಲ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಆಗ್ತಲ್ಲ ಎಲ್ಲ ಬಿಟ್ಟು ಕೆಲವೊಮ್ಮೆ ಡ್ರೆಸ್ ತಗೊಳ್ಬೇಕು ಡ್ರೆಸ್ ತಗೊಳ್ಳಿಕ್ಕೆ ಹಣ ಇರೋದಿಲ್ಲ ರೈಟಾ ಹಾಂ ಅಂತ ಪರಿಸ್ಥಿತಿ ಆಗ ಏನು ಮಾಡಬೇಕು ನಾನು ಇಷ್ಟೇ ಹೇಳ್ತೇನೆ ನಿಮಗೆ ಒಂದೇದಾಗಿ ಏನು ಮಾಡಿ ನೋಡಿ ನಿಮ್ಮ ಜಾತಕ ಈಗ ನೀವು ಏನು ಸಮಯ ಕೊಟ್ಟಿದ್ದೀರಿ ಅದರ ಮುಖಾಂತರ ಹೇಳ್ತೇನೆ ನಿಮಗೆ ಅದು ಮಗ ನಕ್ಷತ್ರ ಸಿಂಹರಾಶಿ ಬರ್ತಾ ಉಂಟು ಸಮಯ ಗೊತ್ತಿಲ್ಲ ಅಂತ ಹೇಳಿದಿರಿ ಈ ಜಾತಕದ ಪ್ರಕಾರ ಈಗ ರಾಹುದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ರಾಹು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾನೆ ಇಲ್ಲ ಅಂತ ಏನಿಲ್ಲ ಯಾಕಂದರೆ ಆತ ಮೇ ಬಿ ಸಾಲ ಸೋಲದಲ್ಲಿ ಆತ ನಿಮ್ಮನ್ನು ನೂಕಬಲ್ಲ ಅಥವಾ ಅಲ್ಲಿ ಸಾಲ ಸೋಲವನ್ನು ತೀರಿಸುವಾಗೆ ಮಾಡಬಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ ತುಂಬ ಅದರ ಜೊತೆಗೆ ಹಿತಶತ್ರುಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೋ ಓಕೆ ಅಶೋಕ್ ಅವರೇ ನನಗೊಂದು ಮಾತು ಹೇಳಿ ಈಗ ಏನು ಗೊತ್ತಾ ನಿಮಗೊಂದು ಒಂದು ನಂಬರ್ ಹೇಳಿ ಸರ್ 1 to 12 ಒಳಗೆ ಒಂದು ನಂಬರ್ ಹೇಳಿ 7 ನಂಬರ್ ಓಕೆ ಇನ್ನೊಂದು ನಂಬರ್ ಹೇಳಿ 9 ಇನ್ನೊಂದು ನಂಬರ್ ಹೇಳಿ 3 ಓಕೆ ಪರವಾಗಿಲ್ಲ ನೋಡಿ ಅಶೋಕ್ ಅವರೇ ಒಂದು ಮಾತು ಹೇಳ್ತೀನಿ ನಿಮಗೆ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಸೊ ಅದನ್ನು ತಿದ್ದಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏನು ಗೊತ್ತಾ
ಯಾಕೋ ಗೊತ್ತಿಲ್ಲ ನಮಗೆ ಬೇರೆಯವರ ಮಾತನ್ನ ಕೇಳೋಕೆ ನಮಗೆ ಇಷ್ಟ ಆಗಲ್ಲ ಸರ್ ಓಕೆನಾ ಬೇರೆಯವರ ಮಾತು ಕೇಳಿ ಬೇರೆಯವರು ಏನಾದರೂ ಹೇಳಿದರೆ ನಮಗೆ ಇಷ್ಟ ಆಗಲ್ಲ ನಾವು ಅದನ್ನು ಏನೋ ಒಂದು ಹೇಳ್ತಾರಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತೇವೆ ನೀನೆ ಅಂತ ಹೇಳೋದು ನನಗೆಲ್ಲ ಗೊತ್ತಿದೆ ನಿನ್ನಂತರ ಕೇಳಿಸ್ಕೊಳ್ಬೇಕಂತ ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ ಸೊ ನಮ್ಮಲ್ಲಿ ಏನಿರ್ತದೆ ಆ ಒಂದು ಅಹಂ ಅಂತ ಹೇಳ್ಬೋದು ಅದು ನಮ್ಮಲ್ಲಿ ಹುದುಗಿರುವಂಥದ್ದು ನಾವು ಯಾರಿಗೂ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ರೈಟ್ ತಾನೆ ಹೌದಲ್ವ ಹೇಳಿ ಸರ್ ಹಾ ಈಗ ಏನು ಮಾಡಬೇಕು ಅಂತ ಈಗ ಏನು ಮಾಡಿ ನೀವು ನಿಮಗೆಲ್ಲ ಒಂದ ಕಡೆ ನೆಮ್ಮದಿ ಬೇಕು ಲೈಫ್ ಅಲ್ಲಿ ಅಂದಾಗ ಬೇರೆವರಿಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮಿಂದ ಕೆಳಗಿರುವವರಿಗೆ ಹಿರಿಯ ವ್ಯಕ್ತಿಗಳಿಗೆ ಗುರು ಹಿರಿಯರಿಗೆ ಆನಂತರ ಗುರುವಿನ ಟೆಂಪಲ್ ಗೆ ಹೋಗಿ ಅಲ್ಲಿ ಆರಾಧನೆ ಮಾಡ್ಕೊಂಡು ಬನ್ನಿ ಆನಂತರ ಯಾರೇ ಕೆಲಸದವರು ಇರಲಿ ಎಂತವರು ಇರಲಿ ಅವರಿಗೆ ನಮಸ್ತೆ ಹೇಳಿ ಕೆಲಸ ಮಾಡಿ ಕೊಟ್ರೆ ಥ್ಯಾಂಕ್ಸ್ ಅಂತ ಹೇಳಿ ಆದಷ್ಟು ಸರೆಂಡರ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ ಈಗ ನೋಡಿ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದು ವಿಷಯ ಯಾಕಂದ್ರೆ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಸಮೇತ ಇದು ನಿಮಗೆ ತೊಂದರೆಯನ್ನು ಕೊಟ್ಟಿರುವಂತದ್ದು ಅರ್ಥ ಆಯ್ತಾ ನಿಮಗೆ ನಿಮ್ಮ ಮ್ಯಾರಿಡ್ ಲೈಫ್ ಸುಖಕರವಾಗಿ ಅಂತ ಹೋಗಿಲ್ಲ ಡೆಫಿನೆಟ್ ಆಗಿ ಯಾಕಂದ್ರೆ ಅಲ್ಲಿ ರಾಹುವಿನ ಪೊಸಿಷನ್ ಉಂಟು ರೈಟ್ ಅದು ಆಗುವುದಿಲ್ಲ ಅಂತೊಂಡು ಆಗುವುದಿಲ್ಲ ಹೋಗಲಿಲ್ಲ ಅಂತೊಂಡು ಅದರ ಜೊತೆಗೆ ನಿಮ್ಮ ಪತ್ನಿಗೆ ಬಾರಿ ಬಾರಿಗೂ ಆರೋಗ್ಯದ ಸಮಸ್ಯೆಗಳು ಕಾಡ್ತಾನೆ ಇರ್ತವೆ ಅಂದರೆ ಒಂದು ಇಂಡಿಕೇಶನ್ ಓಕೆನಾ ಕನ್ಫರ್ಟ್ ಇಲ್ಲ ಓಕೆ ಒಟ್ಟಾರೆ ನೋಡಿಕೋದೆ ಕನ್ಫರ್ಟ್ ಇಲ್ಲ ಈಗ ಒಂದನೇದು ರೆಮಿಡಿ ಹೇಳಿದೆ ನಿಮಗೆ ನಾವು ತಗ್ಗಿ ಬಗ್ಗಿ ನಡೀಬೇಕು ರೈಟ್ ತಾನೇ ಇದು ವಿಚಾರ ಗೊತ್ತಾಯ್ತು ನಿಮಗೆ ಓಕೆ ಎರಡನೇದಾಗಿ ಏನು ಮಾಡಬೇಕು ಪ್ರತಿ ದಿನ ನೀವು ಸೂರ್ಯನಿಗೆ ಸಂಬಂಧಪಟ್ಟ ಗಾಯತ್ರಿ ಮಂತ್ರದ ಜಪ ಮಾಡಬೇಕು 108 ಬಾರಿ ಬೆಳಿಗ್ಗೆ 108 ಬಾರಿ ಸಂಜೆ ರೈಟಾ ಇದು ಮೊದಮೊದಲು ಜಪ ಮಾಡುವಾಗ ನಿಮಗೆ ಸಾಧಾರಣ 3/4 ಗಂಟೆಯಿಂದ 1 ಗಂಟೆ ಹೋಗಬಹುದು ನಂತರ ಅದು ಪ್ರಾಕ್ಟೀಸ್ ಆದ ನಂತರ 15 ನಿಮಿಷದಲ್ಲಿ ಮುಗಿದೋಗುತ್ತೆ ಪರವಾಗಿಲ್ಲ ರೈಟ್ ಸೋ ಹಾಗಾದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಸೂರ್ಯನ ಮತ್ತೆ ಜಪ ಮಾಡಿ ಅಂದರೆ ಗಾಯತ್ರಿ ಮಂತ್ರ ಜಪ ಮಾಡಿ ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಅಶೋಕ ಅವರಿಗೆ ಕೊಡಬಲ್ಲದು ಇದು ವಿಷಯ ಓಕೆನಾ ಆನಂತರ ಏನು ಮಾಡಬೇಕು ನೀವು ಪ್ರತಿ ಶುಕ್ರವಾರ ದೇವಿಯ ಟೆಂಪಲ್ಗೆ ಹೋಗಬೇಕು ಅದು ಕೂಡ ವಿಶೇಷವಾಗಿ ಕಟೀಲಿಗೆ ಹೋಗಬೇಕು ಅಲ್ಲಿ ಕಟೀಲಿಗೆ ಹೋಗಿ ಕಟೀಲಿನ ಫೋಟೋ ಉಂಟಾ ಸರ್ ನಿಮ್ಮ ಮನೆಯಲ್ಲಿ ಓಕೆ ಅದಕ್ಕೆ ಪ್ರತಿದಿನ ಪೂಜೆ ಮಾಡಬೇಕು ಆನಂತರ ಪ್ರತಿ ಶುಕ್ರವಾರ ಸಾಧ್ಯ ಆದರೆ ಅಥವಾ ತಿಂಗಳಲ್ಲಿ ಒಂದು ಎರಡು ಶುಕ್ರವಾರದ ಕಟೀಲಿಗೆ ಅಲ್ಲಿ ಹೋಗಲೇಬೇಕು ಕಟೀಲಿಗೆ ಹೋಗಿ ನೀವೇನು ಮಾಡಬೇಕು ಅಲ್ಲಿ ಕುಂಕುಮಾರ್ಚನೆ ಕೊಟ್ಟು ಬರಬೇಕು ಬೇರೆ ಯಾವುದೂ ಅಲ್ಲ ಕುಂಕುಮಾರ್ಚನೆ ಸ್ಪೆಷಲ್ ಆಗಿ ಕೊಟ್ಟು ಬರಬೇಕು ಆ ನಂತರ ಹೋಗಿ ನಿಮ್ಮ ಲೈಫಲ್ಲಿ ಏನು ಬಾಧೆ ಬರ್ತಾ ಉಂಟು ಏನು ತೊಂದರೆ ಬರ್ತಾ ಉಂಟು ಯಾಕೆ ನನಗೆ ಗುರುತಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಾನು ಏನೋ ಮಾಡ್ತೇನೆ ಆದರೂ ಸಕ್ಸಸ್ ಆಗ್ತಾ ಇಲ್ಲ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಅಬ್ಸ್ಟಕಲ್ಸ್ ಬರ್ತಾ ಉಂಟು ಇದೆಲ್ಲವೂ ಕೂಡ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನಿಮಗೆ 50 ರನ್ನಿಂಗ್ ಆಗ್ತಾ ಉಂಟು ನಾನು ಹೇಳ್ತೀನಿ ಇನ್ನೊಂದು ಎರಡು ವರ್ಷಗಳ ಕಾಲ ಸ್ವಲ್ಪ ವೇರಿಯೇಷನ್ ಇದ್ದೇ ಇರ್ತದೆ ಬಟ್ ನಾನು ಹೇಳಿದ್ದನ್ನು ಮಾಡ್ಕೊಳಕ್ಕೆ ಚೆನ್ನಾಗಿರ್ತದೆ ಆ ನಂತರದ ದಿನಗಳೇನುಂಟು ಸರ್ ಅದು ಬಹಳ ಆಶಾದಾಯಕ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿ ಕ್ರಿಯೇಟ್ ಆಗುತ್ತೆ ಎಂಜಾಯ್ ಮಾಡ್ತೀರಾ ಒಳ್ಳೇದಾಗಲಿ ಸರ್ ರೈಟಾ ಎಸ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ಓಕೆ ಗೊತ್ತಾಯ್ತು ಈಗ ಓಕೆ ಅದೇ ರೀತಿ ಶುಕ್ರನನ್ನು ನೋಡಿ ಇಲ್ಲೇನಾಗುತ್ತೆ 6ನೇ ಮನೆ 7ನೇ ಮನೆ 8ನೇ ಮನೆ ಶನಿ ಬಂದಾಗ ಏನಾಗುತ್ತೆ ಹೇಳಿದೆ ನಿಮಗೆ ಪರಿಹಾರ ಏನು ಮಾಡಬೇಕು ಹೇಳಿಕೊಡ್ತೇನೆ ಶುಕ್ರನಿಗೆ ಪರಿಹಾರ ಏನು ಬೇಕು ಹೇಳಿಕೊಡ್ತೇನೆ ಈಗ ಶನಿ ಮಹಾರಾಜಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ರೈಟ್ ತಾನೆ ನೀವೇನು ಮಾಡಿ ಎಳ್ಳೆಣ್ಣೆ ಓಕೆನಾ ಎಳ್ಳೆಣ್ಣೆಯನ್ನು ತೆಗೆದುಕೊಳ್ಳಿ ಎಳ್ಳೆಣ್ಣೆಯನ್ನು ಸೋಮವಾರ ದಿವಸ ಒಂದು 250 ml ಎಳ್ಳೆಣ್ಣೆ ತಗೊಳ್ಳಿ ಸೋಮವಾರ ದಿವಸ ಓಕೆ ಅದನ್ನು ತಲೆಗೆ ನಿವಾಳಿಸಿ ತೆಗೆದು ಈಶ್ವರನ ಟೆಂಪಲ್ಗೆ ಹಾಕಿ ಬನ್ನಿ ರೈಟಾ ಓಕೆನಾ ಯಾರಿಗೆಲ್ಲ 6ನೇ ಮನೆ 7ನೇ ಮನೆ ಶನಿ ಇದ್ದಾನೆ ಅಥವಾ ಶನಿಯಿಂದ ಉಪದ್ರ ಬರ್ತಾ ಉಂಟು ಸೊ ಅವರೆಲ್ಲ ಈ ಒಂದು ವಿಷಯವನ್ನು ಫಾಲೋ ಮಾಡ್ತಾ ಹೋದಾಗ ಅಲ್ಟಿಮೇಟ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಆನಂತರ ಶುಕ್ರನ ಪೊಸಿಷನ್ ಚೆನ್ನಾಗಿಲ್ಲ ಶುಕ್ರ ಎಲ್ಲೊಂದ್ರೆ ಲಗ್ನದಲ್ಲಿ ಬಂದುಬಿಟ್ಟ ಅಥವಾ ಶುಕ್ರ ಬಂದು 9ನೇ ಮನೆ 10ನೇ ಮನೆ 11ನೇ ಮನೆಯಲ್ಲಿ ಬಂದುಬಿಟ್ಟ ಅಥವಾ ಶುಕ್ರ ಬಂದು ಎಲ್ಲೋ ಒಂದು ಕಡೆ ಈಗ 6ನೇ ಮನೆಯಲ್ಲಿ ಬಂದುಬಿಟ್ಟ ಅಂದರೂ ಕೂಡ ಕೆಲವೊಮ್ಮೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಥ ಪೊಸಿಷನ್ನಲ್ಲಿ ಅಂದರೆ ಯಾಕೋ ಗೊತ್ತಿಲ್ಲ ನಮ್ಮ ಮ್ಯಾರಿಡ್ ಲೈಫೇ ಕನ್ಫರ್ಟ್ ಇಲ್ಲ ಜೀವನದಲ್ಲೇ ಕನ್ಫರ್ಟ್ ಇಲ್ಲ ಯಾವುದು ಲಗ್ಸುರಿ ಬರ್ತಾನೆ ಇಲ್ಲ ಲಗ್ಸುರಿನ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಇಂಥದ್ದೆಲ್ಲ ಕ್ವಶನ್ಸ್ ನಿಮ್ಮಲ್ಲಿದೆ ನಿಮ್ಮಲ್ಲಿ ಅಡಕವಾಗಿದೆ ಸೊ ನೀವೇನು ಮಾಡಬೇಕಾಗುತ್ತೆ ಒಂದನೇದಾಗಿ ನಿಮಗೆ ಮದುವೆ ಆಗಿದರೆ ನಿಮ್ಮ ಪತ್ನಿ ಯಾರು ಇರ್ತಾರೆ ಅವರಿಗೆ ರೆಸ್ಪೆಕ್ಟ್ ಮಾಡಬೇಕು ರೈಟ್ ತಾನೆ ಅವರಿಗೆ ರೆಸ್ಪೆಕ್ಟನ್ನು ಕೊಡಬೇಕು ಅವರಿಗೆ ಸಾರಿ ತೆಗೆದುಕೊಡಿ ಅವರಿಗೆ ಹೂ ತಂದುಕೊಡಿ ಅವ್ರನ್ನ ಖುಷಿಪಡಿಸಿ ನೀವು ಖುಷಿಪಡಿ ನೋಡಿ ಇಷ್ಟಂದ್ರೆ ನೆನ್ಪಿಟ್ಕೊಳ್ಳಿ ನೀವೇನು ಮಾಡಿ ಅಂದರೆ ನಿಮ್ಮ ಪತ್ನಿ ಹತ್ರ ಕೂತ್ಕೊಂಡು ಅವ್ರದ ಪ್ರಶ್ನೆ ಕೇಳಿ ನೀನು ಹೇಗಿದ್ದೀಯಮ್ಮ ಈಗ ಓಕೆನಾ ಅಮ್ಮ ಅಂತ ಕರಿಬೇಡಿ ಓಕೆ ನೀನು ಹೇಗಿದ್ದೀಯಾ ಈಗಿನ ಮಾಡಿ ನೀನು ಹೇಗಿದ್ದೀಯಾ ಆಗ ಅವರು ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ ನನಗೆ ಹಾಗಿದೆ ಹೀಗಿದೆ ಏನಾದರೂ ಒಂದು ಹೇಳ್ತಾರಪ್ಪ ಎಣಿಸ್ಕೊಳ್ಳಿ ಶುಕ್ರನಿಗೆ ಆ ಪ್ರಾಬ್ಲಮ್ ಉಂಟು ಅಂತಾಯ್ತು ಓಕೆನಾ ಶುಕ್ರನಿಗೆ ಆ ಸಮಸ್ಯೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನೀವು ಹೆಂಡತಿ ಹತ್ರ ಏನು ಕೇಳಲೇ ಇಲ್ಲ ಇಷ್ಟುವರೆಗೆ ಕೂಡ ಈಗ ನಿಮಗೆ ನಾನು ಹೇಳಿದ ಮಾತು ನೆನಪಾಯಿತು ನೀವು ಅವ್ರನ್ನ ಕೂರಿಸ್ಕೊಂಡ್ರಿ ಎದುರಿಗೆ ಅವ್ರನ್ನ ಕೇಳಿದ್ರಿ ಏ ನಿನಗೆ ಏನು ತೊಂದರೆ ಆಗ್ತಾ ಉಂಟು ಅಥವಾ ನೀನು ಹೇಗಿದ್ದೀಯ ಅಂತ ಕೇಳಿ ಅವ್ರು ಹೇಳ್ತಾರೆ ಏನು ಹೇಗಿರೋದು ನೀವು ಮಾತಾಡಲ್ಲ ನಿಮಗೆ ನಾನಂದ್ರೆ ಆಗಲ್ಲ ನಾನಂದ್ರೆ ಇಷ್ಟ ಆಗಲ್ಲ ಒಂದು ಸಾರಿ ತಂದು ಕೊಟ್ಟಿಲ್ಲ ಇಷ್ಟವರೆಗೆ ಆನಂತರ ನನ್ನ ಮಾತಿಗೆ ಬೆಲೆನೇ ಇಲ್ಲ ನಾನು ಏನೇ ಮಾಡಿದ ಅಪ್ರಿಷಿಯೇಷನ್ ಇಲ್ಲ ಸೊ ಗೊತ್ತಾಯ್ತು ನಿಮಗೆ ಹಾಗಾದರೆ ಜಾತಕದಲ್ಲಿ ನಿಮ್ಮ ಶುಕ್ರ ಅದೇ ಪೊಸಿಷನ್ನಲ್ಲಿ ಆ ಪ್ರಾಬ್ಲಮನ್ನು ಅನುಭವಿಸ್ತಿದ್ದಾನೆ ಅಂತ ಅರ್ಥ ಆಯ್ತಾ ನಿಮಗೆ ಅರ್ಥ ಆಗುತ್ತಾ
ಕಾಮನ್ ಸೆನ್ಸ್ ಓಕೆನಾ ಅವ್ರ ಹತ್ರ ಕೇಳಿದ್ರೆ ಪ್ರಾಬ್ಲಮ್ ಗೊತ್ತಾಗುತ್ತೆ ನಿಮ್ಮ ಶುಕ್ರನಿಗೆ ಆಕ್ಚುಲಿ ಏನು ಪ್ರಾಬ್ಲಮ್ ಇದೆ ಅಂತ ರೈಟ್ ತಾನೆ ಓಕೆನಾ ಸೊ ನಿಮ್ಮ ಒಂದು ವೇಳೆ ಎನಿಸ್ಕೊಳ್ಳಿ ನಿಮ್ಮ ಪತ್ನಿ ಬಾರಿ ಬಾರಿಗೂ ಬಿಮಾರ್ ಬೀಳ್ತಾರೆ ಹಾಗಾದ್ರೆ ನಿಮ್ಮ ಶುಕ್ರ ಕೂಡ ಬಿಮಾರ್ ಆಗೋ ಜಾಗದಲ್ಲೇ ಇದ್ದಾನೆ ಅಂತ ಅರ್ಥ ಅಲ್ಲಿ ಬಿಮಾರ್ ಆಗುವಂಥದ್ದೇ ಅಥವಾ ಏನೋ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಅಂತ ಇಂಡಿಕೇಶನ್ ಅದು ಅರ್ಥ ಆಯ್ತಾ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದನೇದಾಗಿ ಅವರಿಗೆ ರೆಸ್ಪೆಕ್ಟ್ ಮಾಡಿ ಸಾರಿ ತಂದು ಕೊಡಿ ಅವ್ರಿಗೆ ಹೂ ತಂದು ಕೊಡಿ ನೀವೇನು ಬೇಕಾದ್ರೂ ಮಾಡಿ ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಂದೇ ವಿಚಾರ ಆನಂತರ ಅವ್ರು ಏನೇ ಕೆಲಸ ಮಾಡಿದ್ರು ಅದನ್ನು ಅಪ್ರಿಸಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಿಪ್ಪ ಹೋಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಶುಕ್ರವಾರ ದಿವಸ ನಿಮ್ಗೆ ಗೊತ್ತಿದೆ ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಹೋಗಿ ಶುಕ್ರವಾರವನ್ನು ಪವಿತ್ರವಾಗಿ ಇಟ್ಕೊಳ್ಳಿ ಶುಕ್ರವಾರ ದಿನ ದೇವಿ ಆರಾಧನೆ ಮಾಡಿ ಅಥವಾ ನೀವು ಲಲಿತಾ ಸಹಸ್ರನಾಮದ ಪಠನೆಯನ್ನು ಮಾಡಿದಾಗ ಕೂಡ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡೀಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಆಗ ಶುಕ್ರ ಮಹಾರಾಜ ಬ್ಯಾಲೆನ್ಸ್ ಸ್ಟೇಜ್ಗೆ ಬಲಗೆ ಸ್ಟಾರ್ಟ್ ಆಗ್ತಾರೆ ಪರವಾಗಿಲ್ಲ ಅದರ ಜೊತೆಗೆ ಇನ್ನೇನು ಮಾಡಬೇಕು ಶುಕ್ರನಿಗೆ ಸಂಬಂಧಪಟ್ಟಂತೆ ಹೇಳಿಕೊಡ್ತೇನೆ ಅದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಆ ಮದುವೆಗೆ ಸಂಬಂಧ ಡಿಸ್ಟರ್ಬೆನ್ಸ್ ಮಾಡುವಂತಹ ಬೇರೆ ಯಾವುದು ಪ್ಲಾನೆಟ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಏನಿದೆ ಖಂಡಿತ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಾನು ಮಂಗಳೂರಿನ ನಾಗರಾಜ್ ಅಂತ ಮಗನ ಬಗ್ಗೆ ಕೇಳಲಿಕ್ಕಿತ್ತು ಹಲೋ ಹಾ ಓಕೆ 1:91 ಮಂಗಳವಾರ ಬೆಳಿಗ್ಗೆ 6:07 ಕ್ಯಾನ್ಸರ್ ಬಗ್ಗೆ ಮತ್ತೆ ಮದುವೆ ಬಗ್ಗೆ ಕೇಳಲಿಕ್ಕಿತ್ತು ಗುರುಜಿ 1:91 ಸಮಯ ಮಂಗಳವಾರ ಬೆಳಿಗ್ಗೆ 6:07 ಓಕೆ ಸಿಗ್ತಾ ಇಲ್ಲ ಮತ್ತೆ ಮದುವೆ ಬಗ್ಗೆ ಎರಡು ಬಗ್ಗೆ ಕೇಳಲಿಕ್ಕಿತ್ತು ಆಯ್ತು ಸರ್ ಓಕೆ ಒಮ್ಮೆ ಉಸಿರು ತಗೊಳ್ಳಿ ಸರ್ ಮೇರ ನೀವು ದಮ್ ಕಟ್ಟಿಕೊಂಡು ಹೇಳಿಬಿಟ್ಟಿದ್ದೀರಿ ಎಲ್ಲವೂ ಕೂಡ ರೈಟ್ ತಾನೆ ಎಲ್ಲ 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 ಅಲ್ವಾ ಸೊ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಅಂದರೆ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಯಾಕೋ ಗೊತ್ತಿಲ್ಲ ಒಂದು ಮನೆಗೆ ಸಂಬಂಧಪಟ್ಟಂತೆ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟಂತೆ ತುಂಬ ಚಿಂತೆ ನೀವು ಮಾಡ್ಕೊಂಡಿರ್ತಾರೆ ಇಂಡಿಕೇಶನ್ ರೈಟಾ ರೈಟ್ ಸೊ ಒಂದು ಪರಿಹಾರ ಹೇಳಿಕೊಡ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿ ಆ ನಂತರ ಹೋಗಿ ನಿಮ್ಮ ಮಗನಿಗೆ ಒಳ್ಳೆಯದಾಗುತ್ತೆ ನಿಮ್ಮ ಮಗನಿಗೆ ಮದುವೆ ಜೀವನಕ್ಕೆ ಮದುವೆಗೆ ಸಂಬಂಧಪಟ್ಟ ಈಗ ಸಮಯ ಬಂದು ನಿಂತಿದೆ ಮದುವೆ ಆಗುತ್ತೆ ಅವನಿಗೆ ಯಾವಾಗುತ್ತೆ 32ನೇ ವಯಸ್ಸಿನಲ್ಲಿ ಮದುವೆ ಆಗುತ್ತೆ 32 ಮತ್ತು 33 ಇದೆರಡು ಕೂಡ ಮದುವೆ ಆಗುವಂಥ ವಯಸ್ಸು ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಈಗ ಏನು ಗೊತ್ತಾ ಈಗ ನಿಮ್ಮ ಮಗ ವಿದೇಶದಲ್ಲಿದೆ ನೀವೇನು ಹೇಳ್ತಾ ಇದ್ದೀರಿ ಮಂಗಳೂರಿಗೆ ಕರೆಸ್ಬೇಕಂತ ಸರಿ ನಿಮ್ಗೊಂದು ಮಾತು ಹೇಳ್ತೀನಿ ಸರ್ ಕೇಳಿಸ್ಕೊಳ್ಳಿ ನಿಮ್ಮ ಮಗ ಏನಾದರೂ ಊರಲ್ಲಿ ಬಂದು ಸೆಟ್ಲ್ ಆಗಿಬಿಟ್ಟ ಅಥವಾ ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗಿಬಿಟ್ಟ ದೇವರಾಣೆಗೆ ಹೇಳ್ತೇನೆ ನಾವು ಬರ್ಬಾದಾಗಿ ಹೋಗ್ಬಲ್ಲ ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ ಅವನು ವಿದೇಶದಲ್ಲಿ ಇರಬೇಕು ವಿದೇಶದಲ್ಲಿ ರಾಜ್ಯ ಆಳ್ತಾನೆ ವಿದೇಶದಲ್ಲಿ ರಾಜನ ಮಗನ ಥರ ಇರ್ತಾನೆ ಅವನು ಇಲ್ಲಿ ಇರೋದಿಲ್ಲ ಅರ್ಥ ಆಯ್ತಾ ಸರ್ ನಿಮಗೆ ಹಾಂ ಅಥವಾ ಇದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ ಅವನನ್ನು ಇಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಡಿ ಆಗುವುದೇ ಇಲ್ಲ ಅದು ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿ ನೋಡಿ ನಿಮಗೆ ಗೊತ್ತಿರಬೇಕು ಅವನು ಊರಲ್ಲಿರುವಾಗ ಎಷ್ಟು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದ ಏನು ಮಾಡ್ತಾ ಇದ್ದ ಇದು ಗೊತ್ತಿದೆ ತಾನೇ ಗೊತ್ತಿದೆ ಅಲ್ವಾ ಈಗ ಅಲ್ಲಿ ನೋಡಿ ಅಲ್ಲಿ ಹೋಗಿ ಏನಾಯ್ತು ಈಗ ಅವ್ನು ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಈಗ ಅವನಿಗೆ ಒಳ್ಳೆ ರಿಸಲ್ಟ್ ಇರ್ತದೆ ಒಳ್ಳೆ ಸ್ಯಾಲ್ರಿ ಬರ್ತದೆ ಒಂದು ಒಳ್ಳೆ ಪೊಸಿಷನ್ಗೆ ಹೋಗುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಬಹಳ ಒಳ್ಳೆ ಜಾತಕ ಬಹಳ ಫೇವರಬಲ್ ಆಗಿದೆ ಜಾತಕ ಬಟ್ ಯಾವಾಗ ವಿದೇಶದಲ್ಲಿದ್ದಾಗ ಇಲ್ಲಿ ಬಂದಾಗ ಟೋಟಲಿ ಕೊಲ್ಯಾಪ್ಸ್ ಏನು ಮಾಡೋಕ್ಕಾಗಲ್ಲ ಓಕೆನಾ ಈಗ ಮಗನ ವಿಚಾರ ಒಂದು ಸೈಡಲ್ಲಿ ಇರಲಿ ಮಗನಿಗೆ ಶನಿದೇಶ ನಡೀತಂಟು ಶನಿ ಇದ್ದಾನೆ ಸೂರ್ಯ ನಕ್ಷತ್ರ ಸೂರ್ಯ ಚೆನ್ನಾಗಿದ್ದಾನೆ ಒಳ್ಳೆ ಫಲ ಕೊಡ್ತಾನೆ ನೋ ಡೌಟ್ ತುಂಬ ಚೆನ್ನಾಗಿರ್ತಾನೆ ಬಟ್ ನೀವೇನು ಮಾಡಬೇಕು ಅವನ ಅಪ್ಪ ಏನು ಮಾಡಬೇಕು ನೀವು ತಾನೇ ನೀವೇನು ಮಾಡಬೇಕು ತೊಗರ್ಬೇಳೆ ಇದೆಯಲ್ಲ ತೊಗರ್ಬೇಳೆ ಅರ್ಥ ಆಯ್ತಾ ಒಂದು ಹಿಡಿ ತೊಗರ್ಬೇಳೆಯಿಂದ ಪ್ರತಿದಿನ 7 ಸುತ್ತು ನಿವಾಳಿಸಿ ತೆಗಲಿ ಕೇಳಿ ನಿಮ್ಮ ಪತ್ನಿಗೆ ಅದನ್ನ ಎಲ್ಲಾದರೂ ದೂರ ಹಾಕಿ ಯಾರು ಕಾಲು ಹಾಕದಂತ ಜಾಗಕ್ಕೆ ಓಕೆನಾ ಇಷ್ಟನ್ನ ಪ್ರತಿದಿನ ಮಾಡಿ 48 ದಿನ ಮಾಡ್ಕೊಳ್ಳಿ ಸರ್ ಸೊ ಹಾಗೇನಾಗುತ್ತೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಈ ಒಂದು ಮದುವೆ ವಿಚಾರದಲ್ಲಿ ಆನಂತರ ಭೂಮಿ ವಿಚಾರದಲ್ಲಿ ಆನಂತರ ಒಡ ಹುಟ್ಟಿದವರ ವಿಚಾರದಲ್ಲಿ ಸಾಲ ಸೋಲದ ವಿಚಾರದಲ್ಲಿ ಅದೇನು ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಓಕೆನಾ ಆನಂತರ ಒಳ್ಳೇದಾಗುತ್ತೆ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಕೂಡ ಒಳ್ಳೇದಾಗ್ಲಿ ಸರ್ ರೈಟ್ ಎಸ್ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಓಕೆ ಬಂದ ಮೇಡ ಅಲ್ವಾ ತೊ ಶುಕ್ರ ಮಹಾರಾಜ ಗೊತ್ತಾಯ್ತು ಈಗ ಹಾಗಾದ್ರೆ ಶುಕ್ರನನ್ನು ಹೇಗೆ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೇಕು ಸೊ ಇದು ಟೆಕ್ನಿಕ್ ಅಂತೇಳಿ ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ಶುಕ್ರ ಮಹಾರಾಜ ಬ್ಯಾಲೆನ್ಸಲ್ಲಿ ಇರ್ತಾನೆ ಏನೂ ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿದೆ ವರ್ಕ್ ಆಗಿದೆ ರೈತಾನೆ ಈಗ ಎನ್ಸ್ಕೊಳ್ಳಿ ನಿಮಗೊಂದು ಮಾತು ಹೇಳ್ತೇನೆ ಈಗ ಎನ್ಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ 7th ಹೌಸಲ್ಲಿ ಸೂರ್ಯ ಇದ್ದಾನೆ ಓಕೆ 7th ಹೌಸ್ ಸೂರ್ಯ ನೀಚ ಫಲ ಕೊಡ್ತಾನೆ 7th ಹೌಸಲ್ಲಿ ಗುರು ಕೂಡ ಇದ್ದಾನೆ 7th ಹೌಸಲ್ಲಿ ಶುಕ್ರ ಕೂಡ ಇದ್ದಾನೆ 7th ಹೌಸಲ್ಲಿ ಬುಧ ಕೂಡ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ ಒಂದು ಎಕ್ಸಾಂಪಲ್ ರೈಟಾ ಹಾಗಾದರೆ ಎಲ್ಲ ಫೇವರಬಲ್ ಪ್ಲಾನೆಟ್ಸ್ 7th ಹೌಸಲ್ಲಿ ಬಂದುಬಿಡ್ತೀಗ ಓಕೆ ಗುರು ಬಂದುಬಿಟ್ಟ ಸೂರ್ಯ ಬಂದುಬಿಟ್ಟ ಶುಕ್ರ ಬಂದುಬಿಟ್ಟ ಬುಧ ಬಂದುಬಿಟ್ಟ ಏಯ್ ಒಳ್ಳೆ ಫೇವರಬಲ್ ಪ್ಲಾನೆಟ್ಸ್ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಪಾಸಿಟಿವಿಟಿಯನ್ನು ಕೊಡುವಂತಹ ಎಲ್ಲ ಪ್ಲಾನೆಟ್ಸ್ 7th ಹೌಸಲ್ಲಿ ಬಂದುಬಿಡ್ತೀಗ ರೈಟಾ ಅಂಥ ಪರಿಸ್ಥಿತಿ ಹಾಗಾದರೆ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಯಾವಾಗ 7th ಹೌಸಲ್ಲಿ ಅಷ್ಟು ಪ್ಲಾನೆಟ್ಸ್ ಇದೆ ಹಾಗಾದರೆ 7th ಹೌಸ್ ಯಾವಾಗ ಆಕ್ಟಿವೇಟ್ ಆಗುತ್ತೆ ಮದುವೆ ಆದ ನಂತರ ರೈಟಾ ಮದುವೆ ಆದ ನಂತರ ಅದು ಕೂಡ ಯಾರ ಜೊತೆ ಮದುವೆ ಆಗ್ತೀರಾ ವಿದೇಶದಲ್ಲಿರೋ ಹುಡುಗನ ಜೊತೆನೇ ಮದುವೆ ಆಗ್ತೀರಾ ಅಥವಾ ಹುಡುಗಿ ಜೊತೆನೇ ಮದುವೆ ಆಗ್ತೀರಾ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಹುಡುಗಿ ಅಥವಾ ಹುಡುಗನ ಜೊತೆನೇ ಮದುವೆ ಆಗ್ತೀರಾ ಅದು ಕೂಡ ಮದುವೆ ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮಗೆ ಮದುವೆ ಎಂಜಾಯ್ಮೆಂಟ್ ನಿಮಗೆ ಏನೂ ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿರ್ತೀರ ಆ ಪಾರ್ಟಲ್ಲಿ ಚೆನ್ನಾಗಿರ್ತೀರ ನೀವು ಬೇರೆ ಪಾರ್ಟ್ ನನಗೆ ಗೊತ್ತಿಲ್ಲ ಬೇರೆ ಪಾರ್ಟ್ ಏನಿದೆಯೋ ನೋಡಬೇಕಲ್ವಾ ಬಟ್ ನಿಮ್ಮ ಜಾತಕದಲ್ಲಿ 7th ಹೌಸಲ್ಲಿ ಅಷ್ಟು ಫೇವರಬಲ್ ಪ್ಲಾನೆಟ್ಸ್ ಇದೆ ಆಗ ಪರವಾಗಿಲ್ಲ ಇದು ನಾನು ಸ್ಟಡಿ ಮಾಡಿದ ಪ್ರಕಾರ
ಅವರು ವಿದೇಶಕ್ಕೆ ಹೋಗಿರುವಂಥದ್ದು, ವಿದೇಶಿ ಹುಡುಗ ಅಥವಾ ಹುಡುಗಿ ಜೊತೆ ಮದುವೆ ಆಗಿರುವಂಥದ್ದು, ಲೈಫನ್ನು ಎಂಜಾಯ್ ಮಾಡಿರುವಂಥದ್ದು ತುಂಬ ಚೆನ್ನಾಗದು ವರ್ಕ್ ಆಗುತ್ತೆ. ಓಕೆನಾ, ಇದು ವಿಚಾರ ಗೊತ್ತಾಯ್ತು. ಈಗ ಓಕೆ, ಅದು ಫೇವರೇಬಲ್ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ. ಈಗ ಎಣಿಸ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಗುರು ಮಹಾರಾಜ, ಓಕೆ, ಬರೇ ಒಬ್ಬನೇ ಗುರು ಮಹಾರಾಜ, ಓಕೆ, ಗುರು ಆರನೇ ಮನೆಯಲ್ಲಿದ್ದಾನೆ, ಗುರು ಏಳನೇ ಮನೆಯಲ್ಲಿದ್ದಾನೆ, ಗುರು ಎಂಟನೇ ಮನೆಯಲ್ಲಿದ್ದಾನೆ. ಓಕೆನಾ, ಈ ಮೂರು ಪಾರ್ಟಲ್ಲಿ ಗುರು ಇದ್ದಾನೆ ಅಂತ ಇಟ್ಕೊಳ್ಳೋಣ. ನಿಮ್ಮ ನ್ಯಾಚುರಲ್ ಚಾರ್ಟಲ್ಲಿ, ನಿಮ್ಮ ಲಗ್ನ ಕುಂಡಲಿಯಲ್ಲಿ ಆರನೇ ಮನೆ ಗುರು, ಏಳನೇ ಮನೆ ಗುರು, ಎಂಟನೇ ಮನೆ ಗುರು ಇದ್ದಾರೆ. ಈಗ ನಿಮ್ಮ ಮದುವೆ ಜನ ಡಿಸ್ಟರ್ಬೆನ್ಸ್ ಆಯಿತು, ಆಗಲ್ಲ ನಿಮಗೆ, ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಆತ, ರೈಟಾ? ಸ್ಟ್ರಕ್ ಆಗಿಬಿಟ್ಟಿರ್ತಾರೆ, ಸ್ಟ್ರಕ್ ಆಗುತ್ತೆ, ಮುಂದೆ ಹೋಗ್ಲಿಕ್ಕೇನೆ ಇಲ್ಲ ನಿಮಗೆ, ನೀವು ಅಲ್ಲಿಯೇ ಸ್ಟ್ರಕ್. ಓಕೆನಾ, ಮದುವೆ ಜನ, ಏ ಮದುವೆ ಅಂತೂ ಆಗಿದ್ದೇನಪ್ಪ, ಒಟ್ಟು ಇಷ್ಟೋರಿಗೆ ಅಭಿವೃದ್ಧಿನೇ ಇಲ್ಲ ನನಗೆ, ಯಾವುದೇ ಕಾರಣ ಕೂಡ ಅಲ್ವಾ, ಏನೋ ಒಂದಕ್ಕೆ ದುಡಿತಾ ಇದ್ದೇವೆ, ಜೀವನ ಹೋಗ್ತಾ ಉಂಟು ಅಷ್ಟೇ, ಅವ್ರದ್ದು ಬೇರೇನೂ ಕೂಡ ಆಗ್ತಾ ಇಲ್ಲ, ರೈಟ್ ನಾನೇ? ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಶುಕ್ರ ಭಾಗ್ಯದಲ್ಲಿ ಬಂದುಬಿಟ್ಟ, ಹತ್ತನೇ ಮನೇಲಿ ಬಂದುಬಿಟ್ಟ, ಹನ್ನೊಂದನೇ ಮನೇಲಿ ಬಂದುಬಿಟ್ಟ, ಲಗ್ನದಲ್ಲಿ ಬಂದುಬಿಟ್ಟ, ಆರನೇ ಮನೇಲಿ ಬಂದುಬಿಟ್ಟ, ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯಿತು. ಓಕೆನಾ, ಸಮಸ್ಯೆ ಡಬಲ್ ಆಗೋಯ್ತು ಈಗ. ಓಕೆ, ಆಗ ಮದುವೆ ಜೀವನದಲ್ಲಿ ಏನಾಯ್ತು, ಈಗ ಟೋಟಲಿ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲ. ಈಗ ಏನು ಮಾಡಬೇಕಾಗಿದೆ, ನೀವು ಗುರುವನ್ನು ಕಂಟ್ರೋಲ್ ಮಾಡಿ. ಏನು ಮಾಡ್ತಾನೆ ಗುರು, ಏನು ಮಾಡ್ತಾನೆ ಅಂದರೆ, ನಿಮ್ಮ ಆರನೇ ಮನೆ, ಏಳನೇ ಮನೆ, ಎಂಟನೇ ಮನೆ ಏನಿದೆ ಅದು ರಿಲೇಟೆಡ್ ಟು ಶುಕ್ರ, ಅದನ್ನು ಆಳ್ತಾನೆ, ರೈಟಾ? ಶುಕ್ರನ ಕಾರಕತ್ವದಲ್ಲಿ ಇರುವಂಥದ್ದು. ಓಕೆನಾ, ಆರನೇ ಮನೆ ಆ್ಯಕ್ಚುಲಿ ಅಲ್ಲಿ ಬುಧನ ಕಾರಕತ್ವ ಇರ್ತದೆ, ಕುಜನ ಕಾರಕತ್ವ ಇರ್ತದೆ, ವಿಷಯ ಬೇರೆ. ಓಕೆನಾ, ಬಟ್ ಅಕ್ಕಪಕ್ಕದಲ್ಲಿ ಅಲ್ವಾ, ಅಕ್ಕಪಕ್ಕಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ನಿಮ್ಮ ಸಪ್ತಮದ ಭಾವಕ್ಕೆ ಎಂಟನೇ ಮನೆ ಒಂದು ಜಾಗ ಆಯಿತು, ಆರನೇ ಮನೆ ಒಂದು ಜಾಗ ಇದೆ, ಮಧ್ಯದಲ್ಲಿ ಸಪ್ತಮದ, ಅದಕ್ಕೆ ಗುರು ಎಲ್ಲೇ ಇದ್ದರೂ ಕೂಡ ಅದರ ಎಫೆಕ್ಟನ್ನು ಕೊಟ್ಟೇ ಕೊಡ್ತಾನೆ, ಶುಕ್ರನಿಗೆ ಹೊಡೆತ ಕೊಡ್ತಾನೆ. ಶುಕ್ರನಿಗೆ ಗುರು ಹೊಡೆತ ಕೊಟ್ಟಾಗ ಏನಾಯ್ತು, ಈಗ ಶುಕ್ರ ವೀಕ್ ಆಗಿಬಿಟ್ಟ, ಶುಕ್ರ ವೀಕ್ ಆಗಿಬಿಟ್ಟ, ಗುರು ಕೂಡ ಒಳ್ಳೆ ಫಲವನ್ನು ಕೊಡೋದಿಲ್ಲ, ಈಗ ಟೋಟಲಿ ಡಿಸ್ಟ್ರಾಯ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಡಿಸ್ಟರ್ಬೆನ್ಸ್ ಬಂದುಬಿಡ್ತು, ಪ್ರಾಬ್ಲಮ್ ಆಯ್ತು. ಓಕೆ, ಈಗೇನು ಮಾಡ್ತೀರಾ, ನಿಮಗಿರುವಂಥ ಸೊಲ್ಯೂಷನ್ ಒಂದೇ, ಅದು ಗುರುವನ್ನು ಆರಾಧನೆ ಮಾಡಿ, ಗುರುವಿನ ಬಳಿಗೆ ಹೋಗಿ, ಯಾರನ್ನದು ಗುರುವನ್ನಾಗಿ ಮಾಡಿಕೊಳ್ಳಿ, ಅವರ ಸೇವೆ ಮಾಡಿ, ಅಥವಾ ಸಾಯಿಬಾಬಾನ ಸೇವೆ ಮಾಡಿ, ರಾಘವೇಂದ್ರ ಸ್ವಾಮಿ ಸೇವೆ ಮಾಡಿ, ನಿತ್ಯಾನಂದ ಸ್ವಾಮಿ, ಸ್ವಾಮಿ ಸಮರ್ಥ, ತುಂಬ ಗುರುಗಳಿದ್ದಾರೆ, ಅವರ ಸೇವೆ ಮಾಡಿ, ಅಂದ್ರೇ ನಿಮಗೆ ಲೈಫಲ್ಲಿ ಮುಕ್ತಿ, ಅನ್ಯತ ಮುಕ್ತಿ ಇಲ್ಲ ನಿಮಗೆ. ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಈ ಪ್ರಾಬ್ಲಮ್ ಯಾವಾಗ ಜಾಸ್ತಿ ಕ್ರಿಯೇಟ್ ಆಗಿದೆ, ನಿಮ್ಮ ಏಜ್ 32-39 ರನ್ನಿಂಗ್ ಆಗುವಾಗ, ನಿಮ್ಮ ಮದುವೆ ಜೀವನ ಟೋಟಲಿ ಕೊಲಾಪ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಹಳ ಸಮಸ್ಯೆಯನ್ನು ಎದುರಿಸ್ತೀರಾ, ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಎಲ್ಲಿ 38-39 ಬರುತ್ತಲ್ವಾ, ಆ ಮೂಮೆಂಟಲ್ಲಿ ರಿಲೀಫ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಪರವಾಗಿಲ್ಲ, ಏನಾದರೂ ದಾರಿ ಕಂಡು ಬರ್ತದೆ ಆ ಮೂಮೆಂಟಲ್ಲಿ, ಅಲ್ಲಿವರೆಗೆ ಬಿಡುವುದಿಲ್ಲ ಆತ ನಿಮ್ಮನ್ನು, ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಂದ. ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಿದೆ, ಬೇರೆ ವಿಚಾರ ನಾನು ಹೇಳ್ತಾ ಇಲ್ಲ, ಮ್ಯಾರಿಡ್ ಲೈಫ್ಗೆ. ಅದರಲ್ಲೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಆರನೇ ಮನೆ, ಏಳನೇ ಮನೆ ಗುರು ಬಂದುಬಿಟ್ಟ ಅಂತ ಇಟ್ಟುಕೊಳ್ಳೋಣ, ಡೆಫಿನೆಟ್ ಆಗಿ ಹೇಳ್ತೀನಿ ನಿಮಗೆ, ಮನೆ ಮಾಡೋದಕ್ಕೂ ಬಿಡುವುದಿಲ್ಲ ಆತ. ಮನೆ ವಿಚಾರದಲ್ಲಿ ಸಮಸ್ಯೆ, ನಿಮ್ಮ ಕೆಲಸದ ವಿಚಾರದಲ್ಲಿ ಸಮಸ್ಯೆ, ಟೋಟಲಿ ನಿಮಗೆ ಒಂಥರ ಆತ ಸ್ಟ್ರಗಲನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಗುರು. ಓಕೆ, ಹಾಗಾದರೆ ಯಾವಾಗ ಗುರುವನ್ನು ನೀವು ಬಹಳ ಚೆನ್ನಾಗಿ ಇಟ್ಕೊಳ್ತೀರಾ, ಗುರುವನ್ನು ಯಾವತ್ತಿದ್ರು ಕೂಡ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ, ಅಥವಾ ಪರಿಹಾರ ಮಾಡ್ತೀರಾ, ಗುರುವಿನ ಸೇವೆ ಮಾಡ್ತೀರಾ, ಹಿರಿಯರ ಸೇವೆ ಮಾಡ್ತೀರಾ, ಗುರುವಿನ ಬಳಿಗೆ ಹೋಗ್ತೀರಾ, ಗುರುವಾರ ಪವಿತ್ರವಾಗಿ ಇಟ್ಕೊಳ್ತೀರಾ, ಈಗ ಗುರು ಬ್ಯಾಲೆನ್ಸ್ ಸ್ಟೇಜ್ಗೆ ಬಂದ ಅಂದಾಗ ನಿಮ್ಮ ಮದುವೆ ಜೀವನ ಚೆನ್ನಾಗಿ ವರ್ಕ್ ಆಗುತ್ತೆ, ರೈಟಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ ತಾಯಿ. ಆಯ್ತಮ್ಮ, ವೆರಿ ಗುಡ್, ಈಗ ಜೋಶ್ ಬಂತು. ಓಕೆ, ಹೇಳಿಮ್ಮ. ಆಗುದಿಲ್ಲ, ಮಗನ ಬಗ್ಗೆ ಚಿಂತೆ ಅಲ್ವಾ? ಅದೇ ಚಿಂತೆ ಅಮ್ಮ, ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಮ್ಮ, ನೀವು ಮಾತು ಮುಂದುವರಿಸೋದೇ ಬೇಡ, ನನಗೆ ಪ್ರಾಬ್ಲಮ್ ಗೊತ್ತಾಯ್ತಮ್ಮ. ನಿಮಗೆ ನೀವೇನು ಮಾಡಬೇಕಂದ್ರೆ ನೋಡಿಮ್ಮ, ಇದೇನಾಗುತ್ತೆ ಅಂದರೆ ನಿಮ್ಮ ಮನೆಯ ಪಶ್ಚಿಮದ ಭಾಗ ವಿಶೇಷವಾಗಿ ತೊಂದರೆಗೊಳಗಾಗಿರುವಂಥದ್ದು, ನಿಮ್ಮ ಮನೆಯಲ್ಲಿ ಪಶ್ಚಿಮದ ಭಾಗ ನೋಡಿಕೊಳ್ಳಿ, ಅಲ್ಲಿ ಏನು ಬಂದಿದೆ ಅಂತ ಬಹಳ ಪ್ರಾಬ್ಲಮ್ ಒಳಗಾಗಿರುವಂಥದ್ದು. ಮನೆಯಲ್ಲಿ ಯಾವಾಗಲೂ ಹಣಕಾಸಿನ ಸಮಸ್ಯೆಗಳು ಬಂದೇ ಬರ್ತವೆ, ನಿಮಗೆ ಯಾವುದನ್ನು ಕೂಡ ಉಳಿಸಲಿಕ್ಕೆ ಅಂತೂ ಆಗುವುದಿಲ್ಲ. ಎಲ್ಲ ಬಿಟ್ಟು ನಿಮ್ಮ ಬಂಗಾರ ಕೂಡ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ ಅಂತ ಇಂಡಿಕೇಷನ್ ಅಮ್ಮ, ರೈಟಾ? ಓಕೆ, ನಿಮ್ಮ ಸ್ವರ ಕೇಳಿಸ್ತಾ ಇಲ್ಲ, ಅದನ್ನು ನಾನು ಹೇಳಿದ್ದನ್ನಾದರೂ ಕೇಳಿಸ್ಕೊಳ್ಳಿಮ್ಮ. ನೀವೇನು ಮಾಡಬೇಕು ಗೊತ್ತಾ, ನಿಮ್ಮ ಮಗನಿಗೆ ಏನು ಮಾಡಿ ಅಂದರೆ, ಸ್ವಲ್ಪ ಈ ಕಪ್ಪು ಕಡಲೆ ಬರುತ್ತೆ ಗೊತ್ತಮ್ಮ ನಿಮಗೆ, ಸಣ್ಣ ಸಣ್ಣ ಕಡಲೆ, ಕಪ್ಪುಗಡಲೆ. ಓಕೆನಾ, ಆ ಕಪ್ಪುಗಡಲೆನ ಒಂದು ತನ್ನಿಮ್ಮ 1 ಕಿಲೋ ಆದರೂ ಮನೇಲಿ ತಂದಿಟ್ಕೊಳ್ಳಿ, ಪ್ರತಿದಿನ ಆ ಕಡಲೆಯಿಂದ ನಿವಾಳಿಸಿ ತೆಗಿರಿಮ್ಮ ಮಗನಿಗೆ. ಓಕೆನಾ, ನಿವಾಳಿಸಿ ತೆಗೆದು ಅದನ್ನು ಏನು ಮಾಡಿ, ಯಾರು ಕಾಲು ಹಾಕೋದ ಜಾಗಕ್ಕೆ ಪ್ರತಿದಿನ ಹಾಕಿಮ್ಮ. ಓಕೆನಾ, 48 ಡೇಸ್ ಮಾಡ್ಕೊಳ್ಳಿಮ್ಮ ಅದನ್ನು. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತಲ್ವಾ, ಇದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅದರ ಜೊತೆಗೆ ನೀವೇನು ಮಾಡಬೇಕು, ನೀವು ಅಮ್ಮ ತಾನೆ ನೀವೇನು ಮಾಡಬೇಕು, ಗುರುವಿನ ಟೆಂಪಲ್ಗೆ ಹೋಗಬೇಕಮ್ಮ, ಗುರುವಿನ ಆರಾಧನೆ ಮಾಡಬೇಕು, ಗುರುವಿನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಗುರುವಿನ ಸೇವೆ ಮಾಡಬೇಕಮ್ಮ. ಸೊ ಇದನ್ನು ಮಾಡಿದಾಗ ಮಾತ್ರ ನಿಮ್ಮ ಲೈಫಲ್ಲಿ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅನ್ಯತ ಬರೋದಿಲ್ಲ. ಓಕೆನಾ, ನಿಮ್ಮ ಹೆಸರೇ ನಮ್ಮ ತಾಯಿ? ಹೇಮಾ ಅಂತ. ಓಕೆ, ಪರವಾಗಿಲ್ಲ, ಅನ್ಯತ ನಿಮಗೆ ಅದು ಗ್ರೋತ್ ಕೊಡಲಿಕ್ಕೆ ಬಿಡುವುದಿಲ್ಲಮ್ಮ, ಗ್ರೋತಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾವಾಗಲೂ ಕೂಡ ಚಿರಿಚಿರಿ ಸ್ವಭಾವ, ಇರಿಟೇಷನ್ ತುಂಬಾ ಜಾಸ್ತಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಜಾಸ್ತಿ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಇಷ್ಟುವರೆಗೆ ಕೂಡ ಫಲ ಅಂತ ನಾನಂತೂ ಮದುವೆ ಆದ ನಂತರ ಯಾವುದನ್ನು ಕೂಡ ಒಳ್ಳೆಯದನ್ನು ಅನುಭವಿಸಲಿಲ್ಲ ಅಂತ ನಿಮ್ಮ ಪ್ರಶ್ನೆ, ಹೌದಮ್ಮ? ಅಥವಾ ಏನು ಮಾಡ್ತೀರಿ ಈಗ, ನಾನು ಹೇಳಿದೆ ಈ ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಬೇಕನ್ನ. ಯಾಕಂದರೆ ನಿಮಗೆ ಗುರುತತ್ವ ವೀಕ್ ಆಗಿದೆ, ಜಾತಕದಲ್ಲಿ ಸಮೇತ ಗುರುತತ್ವ ವೀಕ್ ಆಗಿರ್ತಾನೆ, ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಏನು ಮಾಡಿ, ನಾನು ಹೇಳಿದೆ ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ನೋಡಿದಾಗ ಡೆಫಿನೆಟಾಗಿ ಲೈಫಲ್ಲಿ ಆ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಗುರು ಮಹಾರಾಜ ಬ್ಯಾಲೆನ್ಸ್ ಸ್ಟೇಜ್ಗೆ ಬಂದಾಗ ಮಗನಿಗೆ ಒಳ್ಳೆ ಕೆಲಸ ಸಿಗ್ತದೆ, ತುಂಬ ಚೆನ್ನಾಗಿರ್ತಾನೆ,
ಎಸ್ ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ ಓಕೆ ಬಂದ ಮೇಣ. ಓಕೆ ಈಗ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಗುರು ಬಂದಾಗ ಅಲ್ವಾ ಡಿಸ್ಟರ್ಬೆನ್ಸ್ ಮಾಡಿಯೇ ಮಾಡ್ತಾರೆ, ಅದರಲ್ಲೂ ಕೂಡ ಶುಕ್ರ ಚೆನ್ನಾಗಿಲ್ಲ ಅಂದರೆ ಮತ್ತಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಂತ ಹೋಗ್ತೇವೆ. ಓಕೆ ಇದು ಗೊತ್ತಾಯ್ತು. ಈಗ ಪರಿಹಾರ ಏನು ಮಾಡ್ಬೇಕು ಅದೇ ಹೇಳಿದ್ದೆ ನಾನು. ಓಕೆನಾ, ಗುರುವಿನ ಆರಾಧನೆ, ಗುರುವಿನ ಸೇವೆ, ಗುರುವಿನ ಟೆಂಪಲ್ಗೆ ಹೋಗಿ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. ಗುರು ಹಿರಿಯರಿಗೆ ಮರ್ಯಾದೆ ಕೊಡಿ ಅಥವಾ ಗುರುವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ನಿಮ್ಮ ಜಾತಕದಲ್ಲಿ ಗುರು ಮಹಾರಾಜ ಎಲ್ಲಿದ್ದಾನೆ ಅಂತ. ಓಕೆನಾ, ಇದು ವಿಷಯ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಡೋಣ. ರಾಹು ಮಹಾರಾಜ ಬಂದುಬಿಟ್ಟೆ ಈಗ ನಿಮ್ಮ ಆರನೇ ಮನೆ, ಏಳನೇ ಮನೆ, ಎಂಟನೇ ಮನೆಯಲ್ಲಿ ರೈಟಾ. ನಿಮ್ಮ ಆರನೇ ಮನೆ, ಏಳನೇ ಮನೆ, ಎಂಟನೇ ಮನೆಯಲ್ಲಿ ರಾಹು ಮಹಾರಾಜ ಬಂದುಬಿಟ್ಟೆ ಈಗ. ಓಕೆನಾ, ಸೊ ಡೆಫಿನೆಟ್ ಆಗಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಈಗ ಅವನನ್ನು ಬ್ಯಾಲೆನ್ಸ್ ಮಾಡುವಂತಹ ಗ್ರಹಗಳು ಅಲ್ಲಿವೆ ಆಗ ಪರವಾಗಿಲ್ಲ ಅಂತ ಹೇಳ್ತೇನೆ, ಅಥವಾ ಆ ರಾಹು ಮಹಾರಾಜನನ್ನು ಗುರು ತನ್ನ ದೃಷ್ಟಿಯಿಂದ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಆಗ ಪರವಾಗಿಲ್ಲ ಅಂತ ಹೇಳಿದರೆ, ಇಲ್ಲಾಂದರೆ ಯಾವುದೋ ಮದುವೆ ಡಿಸ್ಕನೆಕ್ಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಎಕ್ಸ್ಟ್ರಾ ಮ್ಯಾರಿಟಲ್ ಬರುತ್ತೆ, ತೊಂದರೆ ಕ್ರಿಯೇಟ್ ಆಗುತ್ತೆ ರೈಟಾ. ಓಕೆನಾ, ಅದಕ್ಕೋಸ್ಕರ ಆರನೇ ಮನೆ, ಏಳನೇ ಮನೆಯಲ್ಲಿ ರಾಹು ಮಹಾರಾಜ ಬರೋದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಅದು ಬರೀ ಮದುವೆಗೆ ಅಂತ ಅಲ್ಲ, ನಿಮಗೆ ಮೋಸ ಆಗುತ್ತೆ, ಮದುವೆಯಲ್ಲೂ ಮೋಸ ಆಗುತ್ತೆ, ಯಾರಾದರೂ ಮೋಸ ಮಾಡ್ತಾರೆ, ನಿಮ್ಮ ಬಿಸ್ನೆಸ್ಸಲ್ಲಿ ಮೋಸ ಮಾಡ್ತಾರೆ, ಪಾರ್ಟ್ನರ್ಶಿಪ್ಪಲ್ಲಿ ಮೋಸ ಮಾಡ್ತಾರೆ, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಮೋಸ ಮಾಡ್ತಾಳೆ, ಅಥವಾ ಎಕ್ಸ್ಟ್ರಾ ಮ್ಯಾರಿಟಲನ್ನು ಇಟ್ಕೊಳ್ತಾರೆ, ಅಥವಾ ಯಾರ ಜೊತೆ ಪ್ರೀತಿ ಅವ್ರ ಜೊತೆ ಓಡಿ ಹೋಗಿ ಮದುವೆ ಆಗ್ತಾರೆ, ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆರನೇ ಮನೆ, ಏಳನೇ ಮನೆ, ಎಂಟನೇ ಮನೆಯಲ್ಲಿ ರಾಹು ಮಾಂತ ರಾಹು ಮಹಾರಾಜ ಬಂದಾಗ. ಓಕೆನಾ, ಅರ್ಥ. ಅದರ ಜೊತೆಗೆ ಎಲ್ಲೊಂದು ಕಡೆ ಶುಕ್ರ ಕೇತು ಜೊತೆಗೆ ಸೇರ್ಕೊಂಡ್ಬಿಟ್ಟ, ಶುಕ್ರ ಬುಧನ್ ಜೊತೆಗೆ ಸೇರ್ಕೊಂಡ್ಬಿಟ್ಟ ಅಲ್ವಾ, ಸೊ ಈಗ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್. ಈಗಂತೂ 100% ಅದು ಡಿವೋರ್ಸ್ ಆಗುತ್ತೆ, ಆನಂತರ ಅವ್ರು ಬೇರೆ ಮದುವೆ ಆಗ್ತಾರೆ. ಇದು ವಿಷಯ ರೈಟಾ, ಅರ್ಥ ಆಯ್ತಾ ನಿಮಗೆ. 42-49ನಲ್ಲಿ ಬಹಳ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದಂತೆ. ಅದಕ್ಕೋಸ್ಕರ ರಾಹು ಮಹಾರಾಜನಿಗೆ ಪರಿಹಾರ ಮಾಡ್ಕೊಳ್ಬೇಕಾಗಿದೆ. ರಾಹು ಮಹಾರಾಜನಿಗೆ ಪರಿಹಾರ ಹೇಗೆ ಮಾಡ್ಕೊಳ್ತೀರಾ? ಪ್ರತಿದಿನ ಸ್ನಾನ ಮಾಡುವಾಗ ಗಂಗಾ ಜಲವನ್ನು ನೀರಲ್ಲಿ ಬೆರೆಸಿ. ಓಕೆನಾ, ಗಂಗಾ ಜಲವನ್ನು ನೀರಲ್ಲಿ ಬೆರೆಸಿ ಪ್ರತಿದಿನ ಸ್ನಾನ ಮಾಡಿದಾಗ ರಾಹು ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅಥವಾ ಕಾಶಿಗೆ ಹೋಗಿ ಗಂಗೆಯಲ್ಲಿ ಡುಬ್ಕಿ ಹಾಕಿ ಬನ್ನಿ, ಆಗ ಕೂಡ ಪರವಾಗಿಲ್ಲ, ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಆನಂತರ ಗಾಯತ್ರಿ ಮಂತ್ರದ ಜಪ ಪ್ರತಿದಿನ ಬೆಳಿಗ್ಗೆ ಸಂಜೆ, ಬೆಳಿಗ್ಗೆ ಸಂಜೆ ಗಾಯತ್ರಿ ಮಂತ್ರ ಜಪವನ್ನು ಮಾಡಿದಾಗ ಇದು ಕೂಡ ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ. ಈಗ ಗಾಯತ್ರಿ ಮಂತ್ರದ ವಿಚಾರದಲ್ಲಿ ಹೇಳಬೇಕಾದ್ರೆ ಕೆಲವರಲ್ಲಿ ಹೇಳ್ತಾರೆ ಅದು ದೀಕ್ಷೆ ಪಡ್ಕೊಳ್ಬೇಕು, ಹಾಗೆ ಮಾಡಬೇಕು, ಹೀಗೆ. ನಾನು ಹೇಳ್ತೀನಿ, ನಾ ಏನೂ ಇಲ್ಲ, ನೀವು ಬರೇ ಸೂರ್ಯದೇವನಿಗೆ ಪ್ರಾರ್ಥನೆ ಮಾಡಿ, ಗಾಯತ್ರಿ ಮಂತ್ರ ಜಪ ಮಾಡಿ, ನಿಮ್ಮ ಗುರುಗಳು ಯಾರಿದೆ ಅವ್ರನ್ನ ನೆನೆಸ್ಕೊಳ್ಳಿ, ನಿಮಗೆ ದೀಕ್ಷೆ ಸಿಕ್ಕಿದೆ ಅಂದರೆ ನೆನೆಸ್ಕೊಳ್ಳಿ. ಡೆಫಿನೆಟ್ ಗಾಯತ್ರಿ ಮಂತ್ರ ಜಪ ಮಾಡಿ, ಬೆಳಿಗ್ಗೆ ಸಂಜೆ, ಬೆಳಿಗ್ಗೆ 108 ಬಾರಿ, ಸಂಜೆ 108 ಬಾರಿ ಜಪ ಮಾಡಿ, ನಿಮ್ಮ ಲೈಫಲ್ಲಿ ಇದ್ದಂಥ ಒಂದಷ್ಟು ಅಬ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡೆಫಿನೆಟ್ ಆಗಿ 100% ರೈಟಾ, ಇದು ವಿಚಾರ. ಓಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಏನು ಮಾಡಬೇಕು, ತುಂಬ ಜನ ಹೇಳ್ತಾರೆ ಹೆಣ್ಣು ಮಕ್ಕಳು ಗಾಯತ್ರಿ ಮಂತ್ರ ಜಪ ಮಾಡಬಾರ್ದು ಅಂತ. ಓಕೆ, ಅದಕ್ಕೊಂದು ಲಾಜಿಕ್ ಇದೆ ಯಾಕೆ ಜಪ ಮಾಡಬಾರ್ದು ಅಂತ. ಬಟ್ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಏನಾಗುತ್ತೆ ಅಂದರೆ, ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿ, ಅಲ್ಲಿ ಸ್ತ್ರೀಯರು ಹೆಚ್ಚಾಗಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದ್ದಾರೆ, ಅದರ ಗಾಯನ ಮಾಡಿದ್ದಾರೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ. ಹಾಗಾದರೆ ಅನುರಾಧ ಪೌಡ್ವಾಲ್ ವಿಶೇಷ ರೀತಿಯಲ್ಲಿ ಯಾಕೆ ಗಾಯತ್ರಿ ಮಂತ್ರ ಜಪ ಮಾಡಿ, ಹಾಗಾದರೆ ಹೆಣ್ಣು ಮಕ್ಕಳು ಮಾಡಲಿಕ್ಕೇನೆ ಇಲ್ಲ ಅಂದಾಗ ಯಾಕೆ ಅವರು ಜಪ ಮಾಡಿದ್ದಾರೆ ಮತ್ತೆ ಅಲ್ವಾ? ಹಾಗಾದರೆ ಅವರಿಗೂ ಕೂಡ ಅವಾಯ್ಡ್ ಮಾಡಬೇಕಿತ್ತು ರೈಟಾ ಅಲ್ವಾ? ಎಲ್ಲ ವಿದ್ವಾಂಸರಲ್ಲಿ ಇರ್ತಾರಲ್ಲ, ಅವರಲ್ಲಿ ಹೇಳಬೇಕಿತ್ತು ಅಲ್ವಾ, ಗಾಯತ್ರಿ ಮಂತ್ರವನ್ನು ಹೆಣ್ಣು ಮಕ್ಕಳು ಜಪ ಮಾಡುವಾಗಿಲ್ಲ, ನೀನು ಅದನ್ನು ಪಠನೆ ಮಾಡಬೇಡಮ್ಮ ಅಂತ ಹೇಳಬೇಕಿತ್ತು. ಯಾಕೆ ಅಲ್ಲಿ ಹೆಚ್ಚಾಗಿ ನೋಡಿಕೊಳ್ಳಿ, ಹೆಣ್ಣು ಮಕ್ಕಳೇ ಹೆಚ್ಚಾಗಿ ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಬೇಕಾದರೆ ಟ್ರೈ ಮಾಡಿ ನೋಡಿ ರೈಟ್ ತಾನೆ. ಹಾಗಾದರೆ ಅವರು ಜಪ ಮಾಡಿದ್ರೆ ಪ್ರಾಬ್ಲಮ್ ಏನುಂಟು? ಈಗ ಸೂರ್ಯನ ಬೆಳಕು ಎಲ್ರಿಗೂ ಬೇಕು ತಾನೆ, ನೀವು ಕಣ್ಣು ಮುಚ್ಚಿಕೊಂಡು ಕೂಡ ಸೂರ್ಯನ ಬೆಳಕನ್ನು ಪಡೆದೇ ಪಡಿತೀರಲ್ಲ, ಸೂರ್ಯ ಇಲ್ಲದೆ ಯಾವುದೂ ಇಲ್ಲ. ಹಾಗಾದರೆ ಪ್ರಾಬ್ಲಮ್ ಏನಾಯ್ತು? ಈಗ ಏನೂ ಇಲ್ಲ ತಾನೆ. ನನ್ನ ಗ್ರೂಪಲ್ಲಿ ತುಂಬ ಮಂದಿ ಇದ್ದಾರೆ ರೈಟ್, ನನ್ನ ಜೊತೆ ಕಲಿಯೋರು ಕಡಿಮೆ ಅಂದರೂ ಕೂಡ ಆಸ್ಟ್ರಾಲಜಿ ಮತ್ತು ವಾಸ್ತು ಗ್ರೂಪಲ್ಲಿ 150 ಮಂದಿಗಿಂತ ಹೆಚ್ಚು ಇದ್ದಾರೆ ಕಲಿಯೋರು ಈಗ ಕೂಡ. ಓಕೆ, ಅವರೆಲ್ಲರೂ ಕೂಡ ಗಾಯತ್ರಿ ಮಂತ್ರ ಜಪ ಮಾಡ್ತಾರೆ, ಹೆಂಗಸರು ಜಾಸ್ತಿ ಇದ್ದಾರೆ, ಸ್ತ್ರೀಯರು ಜಾಸ್ತಿ ಇದ್ದಾರೆ, ಅವ್ರು ಜಪ ಮಾಡ್ತಾರೆ, ಏನು ಸಮಸ್ಯೆ ಆಯ್ತು ಅವ್ರಿಗೆ? ಅವ್ರು ಏನು ಸಮಸ್ಯೆ ಆಗ್ತಾ ಇಲ್ಲ, ಅವ್ರು ಹೇಳ್ತಾರೆ ಒಳ್ಳೆದಾಗ್ತಾ ಉಂಟು ಅಲ್ವಾ, ರಿಸಲ್ಟ್ ಬರ್ತಾ ಉಂಟು, ತುಂಬ ಚೆನ್ನಾಗಿದೆ, ಸೊ ಮಾಡಿ. ಓಕೆನಾ, ಅರ್ಥ ಆಯ್ತು ನಿಮಗೆ. ಇನ್ನೊಂದು ವಿಚಾರ ಏನಂದರೆ, ಅದರಲ್ಲಿ ಒಂದು ಸಣ್ಣ ಲಾಜಿಕ್ ಇದೆ, ಆ ಲಾಜಿಕ್ ಬಂದು ಬಟ್ ಅದು ಪರ್ಫೆಕ್ಟ್ ಅಲ್ಲ, ಬಟ್ ಲಾಜಿಕ್ ಇದೆ. ಏನಂದರೆ, ತುಲಾರಾಶಿಯಲ್ಲಿ ಸೂರ್ಯ ಬಂದು ನೀಚನಾಗಿಬಿಡ್ತಾನೆ, ಇದು ವಿಷಯ. ಓಕೆನಾ, ತುಲಾರಾಶಿಯಲ್ಲಿ ಸೂರ್ಯ ಬಂದು ನೀಚನಾಗಿಬಿಡ್ತಾರೆ. ಓಕೆ, ಹಾಗಾದರೆ ಸ್ತ್ರೀಯರು ಮಂತ್ರವನ್ನು ಜಪ ಮಾಡಿದಾಗ, ಈಗ ಸ್ತ್ರೀಯರು ಮಂತ್ರವನ್ನು ಜಪ ಮಾಡ್ತಾರೆ, ಸೂರ್ಯನನ್ನು ಜಪ ಮಾಡ್ತಾರೆ ಅಂದಾಗ, ಸೂರ್ಯ ಏನಾಯಿತು, ಶುಕ್ರನ ಬಳಿಗೆ ಬಂದ ಅಂತಾಯಿತು. ಸೂರ್ಯ ಶುಕ್ರನ ಬಳಿಗೆ ಬಂದ, ಹೆಂಗಸರು ಶುಕ್ರ, ಸೂರ್ಯ ಶುಕ್ರನ ಬಳಿಗೆ ಬಂದ, ಆಗ ತುಲಾರಾಶಿಯಲ್ಲಿ ಬಂದುಬಿಟ್ಟ ಅಂತ ಅರ್ಥ. ಸೂರ್ಯ ತುಲಾರಾಶಿಯಲ್ಲಿ ಬಂದು ನಿಮಗೆ ನೀಚ ಫಲವನ್ನು ಆತ ಕೊಡಬಲ್ಲ ಅಂತ ಒಂದು ಒಂದು ಅಂಬೋಣ ಒಂದು ವಿಷಯ ಅಲ್ವಾ? ಬಟ್ ಅದು ಫ್ಯಾಕ್ಟ್ ಅಂತ ನನಗಂತೂ ಕಂಡು ಬಂದಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಶಾಸ್ತ್ರದಲ್ಲಿ ಬೇರೆ ಬೇರೆ ಅರ್ಥ ಕೊಟ್ಟಿರ್ಬೋದು, ನನಗಂತೂ ಗೊತ್ತಿಲ್ಲ. ನಾನು ಯಾವುದೇ ವಿಮರ್ಶೆ ಮಾಡಿದರೂ ಕೂಡ ಅದು ವಾಸ್ತು ಮತ್ತು ಜ್ಯೋತಿಷ್ಯದ ಲೆವೆಲಲ್ಲೇ ಅದನ್ನು ವಿಮರ್ಶೆ ಮಾಡ್ತೇನೆ ಹೊರತು ಬೇರೇನಿಲ್ಲ. ಅದರಿಂದಾಗಿ ನನಗಂತೂ ತೊಂದರೆ ಕಂಡು ಬಂದಿಲ್ಲ. ಯಾರು ಬೇಕಾದರೂ ಮಂತ್ರವನ್ನು ಜಪ ಮಾಡಿ, ಈಗ ತೊಂದರೆ ಆಯಿತು ಅಂತ ಇಟ್ಕೊಳ್ಳಿ, ಸೊ ಡ್ರಾಪ್ ಮಾಡಿ, ನೀವು ಏನು ಸಮಸ್ಯೆ ಉಂಟೀಗ ರೈಟಾ? ಡ್ರಾಪ್ ಮಾಡಿ ಕೂಡಲೇ ಅಲ್ವಾ? ಹಾಂ, ಓಕೆ, ಅರ್ಥ ಆಯ್ತು. ಓಕೆ, ಹಾಗಾದರೆ ನಿಮಗೆ ರಾಹು ಮಹಾರಾಜನ ಸಮಸ್ಯೆ ಉಂಟು, ಆರನೇ ಮನೆ, ಏಳನೇ ಮನೆ, ಎಂಟನೇ
ನಿಮ್ಮ ಮೂಲ ನಾಗನಲ್ಲಿಗೆ ಹೋಗಿ ಅಲ್ವಾ, ಅದು ಬಹಳ ಚೆನ್ನಾಗಿ ವರ್ಕ್ ಆಗಿದೆ. ಈಗ ಆರನೇ ಮನೆಯಲ್ಲಿ ರಾಹು ಯಾಕಪ್ಪ ಬಂದಿರುತ್ತೆ, ಯಾಕಂದ್ರೆ ರಾಹುನ ಸೇವೆ ಮಾಡ್ಬೇಕಂದ್ರು, ರಾಹುನ ಸೇವೆ ಅಂದರೆ ನಾಗನ ಸೇವೆ ಮಾಡ್ಬೇಕಂದ್ರು, ನಾಗನ ಸೇವೆ ಮಾಡಲೇಬೇಕು ನೀವು. ಅದಕ್ಕೆ ಹೋಗಿ ನಿಮಗೆ ಆರನೇ ಮನೆಯಲ್ಲಿ ರಾಹು ಬಂದಿದ್ದಾನೆ ಈ ಜನ್ಮದಲ್ಲಿ. ರಾಗನ ಸೇವೆ ಮಾಡಿಲ್ಲ ಅಂದರೆ ಮುಂದುವರಲಿಕ್ಕೆ ಬಿಡುವುದಿಲ್ಲ ಆತ. ಎಲ್ಲಿವರೆಗೆ ಅಂದರೆ ನಿಮ್ಮ ಕೆಲಸದಲ್ಲಿಯೂ ಮುಂದುವರಲಿಕ್ಕೆ ಬಿಡುವುದಿಲ್ಲ. ನಿಮ್ಮ ತಂದೆಯ ಕಾರ್ಯಕ್ಷೇತ್ರ ಬಹಳ ಸಮಸ್ಯೆಗೊಳಗಾಗಿರ್ತದೆ, ನಿಮ್ಮ ಒಡ ಹುಟ್ಟಿದವರ ಭೂಮಿ ವಿಚಾರ ಮನೆ ವಿಚಾರ ತೊಂದರೆಗೊಳಗಾಗಿರ್ತದೆ, ನಿಮ್ಮ ಮಕ್ಕಳ ಕೌಟುಂಬಿಕ ಜೀವನ ತೊಂದರೆಗೊಳಗಾಗುತ್ತೆ, ನಿಮ್ಮ ಟೋಟಲಿ ನಿಮ್ಮ ಮ್ಯಾರಿಡ್ ಲೈಫ್ ತೊಂದರೆಗೊಳಗಾಗುತ್ತೆ, ನಿಮ್ಮ ತಾಯಿಯ ಒಡ ಹುಟ್ಟಿದವರು ಸಮೇತ ಸಮಸ್ಯೆಯನ್ನು ಅನುಭವಿಸ್ತಾರೆ. ಇದೆಲ್ಲ ಅಲ್ಲಿ ಇರುವಂಥದ್ದು, ರೈಟಾ? ಹಾಗಾದರೆ ಆರನೇ ಮನೆಯಲ್ಲಿ ರಾಹು ಮಹಾರಾಜ ಬಂದಿದ್ದಾನೆ ಅಂದಾಗ ಆ ಆರನೇ ಮನೆ ಬಂದು ಸೇವೆಗೆ ಸಂಬಂಧಪಟ್ಟದ್ದು. ಹಾಗಾದರೆ ನೀವು ನಾಗನ ಸೇವೆ ಮಾಡಬೇಕು, ರೈಟಾ? ನಾಗದೇವರ ಸೇವೆ ಮಾಡಬೇಕು ಅಲ್ವಾ? ಕೆಲವರೆಲ್ಲ ಪ್ರತಿಷ್ಠಾಪನೆ ಮಾಡ್ತಾರೆ, ಪರವಾಗಿಲ್ಲ. ಕೆಲವರೆಲ್ಲ ಅದಕ್ಕೆ ಬೇಕಾದಂತೆ ಖರ್ಚು ವೆಚ್ಚ ಮಾಡ್ತಾರೆ, ಪರವಾಗಿಲ್ಲ. ಏನೋ ಒಂದು ಮಾಡ್ತಾರೆ, ಸೇವೆ ಮಾಡ್ತಾರೆ, ಅದು ಅವರಿಗೆ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲ. ಅವರ ಮದುವೆ ಜೀವನದಲ್ಲಿ ಬರತಕ್ಕಂಥ ಒಂದಷ್ಟು ಆಬ್ಸ್ಟಕಲ್ಸನ್ನು ರಾಹು ಮಹಾರಾಜ ದೂರ ಮಾಡ್ತಾನೆ, ಇದು ವಿಷಯ, ಓಕೆನಾ? ಸೊ ಅದರ ಜೊತೆಗೆ ರಾಹು ಮಹಾರಾಜ ಏಳನೇ ಮನೆಯಲ್ಲಿ ಬಂದುಬಿಟ್ಟ ಅಂತ ಇಟ್ಟುಕೊಳ್ಳೋಣ. ನಿಮ್ಮ ಜಾತಕ ರಾಹು ಮಹಾರಾಜ ಏಳನೇ ಮನೆ, ಹಾಗೆ ಏಳನೇ ಮನೆಗೆ ಯಾಕೆ ರಾಹು ಬಂದುಬಿಟ್ಟ ರಾಹು ಮಹಾರಾಜ, ಓಕೆನಾ? ಹಾಗಾದರೆ ಆತ ಏನು ಹೇಳ್ತಾ ಇದ್ದಾನೆ ನೋಡಪ್ಪ. ನಾನು ಕನ್ಫರ್ಟ್ ಆಗಿ ಇಷ್ಟವರೆಗೆ ಇರಲಿಲ್ಲ, ಓಕೆನಾ? ಎಂಟನೇ ಮನೆಯಲ್ಲಿದ್ದೆ, ಈಗ ಏಳನೇ ಮನೆಗೆ ಬಂದಿದ್ದೇನೆ. ಹೋದ ಜನ್ಮದಲ್ಲಿ ನಿಮಗೆ ಎಂಟನೇ ಮನೆಯಲ್ಲಿ, ಈಗ ಏಳನೇ ಜನ್ಮದಲ್ಲಿ ಏಳನೇ ಮನೆಗೆ ಬಂದುಬಿಟ್ಟು ಈ ಜನ್ಮದಲ್ಲಿ ನೀನು ನನಗೆ ಕನ್ಫರ್ಟನ್ನು ಕೊಡುವಂಥ. ಕನ್ಫರ್ಟ್ ಅಂದರೆ ಆ ನಾಗದೇವರಿಗೆ ಸಂಬಂಧಪಟ್ಟಂಥ ಒಂದು ಗುಡಿಯನ್ನು ಕಟ್ಟಿಸಿ, ಅದನ್ನು ಬಹಳ ಕನ್ಫರ್ಟಾಗಿ ಕಟ್ಟಿಸಿ, ಅದಕ್ಕೆ ನೆರಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಇದೆಲ್ಲ ಆತ ಹೇಳ್ತಾ ಇರ್ತಾನೆ, ಕತೆ ಹೇಳ್ತಾ ಇರ್ತಾನೆ. ನನಗೆ ಈ ರೀತಿಯಾಗಿ ಮಾಡಿಕೊಡು, ನೀನು ನಿನಗೆ ನಾನು ತೊಂದರೆ ಕೊಡಲ್ಲ ಪಕ್ಕ, ಓಕೆನಾ? ಸೊ ಹಾಗಾದರೆ ರಾಹು ಮಹಾರಾಜನಿಗೆ ಸಂಬಂಧ ಆ ಕನ್ಫರ್ಟ್ ಅಂತ ಏನು ಅವನಿಗೆ ಕೊಟ್ಟಾಗ ಆ ಕನ್ಫರ್ಟ್ ಅಂತ ಗೊತ್ತಾಗುತ್ತಾ? ಆ ಕನ್ಫರ್ಟ್, ಆ ಫ್ಲೆಕ್ಸಿಬಿಲಿಟಿ ಅಲ್ವಾ, ಆ ಲಗ್ಸುರಿ, ಅದನ್ನು ನೀವು ನಾಗ ದೇವರಿಗೆ ಕೊಟ್ಟು. ನಾಗದೇವರು ಕೊಡೋದಂದರೆ ಈಗ ಎಲ್ಲೋ ಒಂದು ಕಡೆ ಒಂದು ಕಲ್ಲು ಬಿದ್ದು ಬಿಟ್ಟಿದೆ, ನಿಮ್ಮದೇ ಕಲ್ಲು ಅದು, ನಿಮ್ಮ ಕುಲದೇವರ, ನಿಮ್ಮ ಕುಲಕ್ಕೆ ಸಂಬಂಧಪಟ್ಟ ಕಲ್ಲು ಅದು, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ನಾಗನ ಕಲ್ಲದು. ಅದನ್ನು ಪ್ರತಿಷ್ಠಾಪನೆ ಮಾಡಿ, ಪುನರ್ ಪ್ರತಿಷ್ಠಾಪನೆ ಮಾಡಿ, ಅದಕ್ಕೆ ಬೇಕಾದಂತೆ ಕಟ್ಟಡಗಳನ್ನು ಕಟ್ಟಿ, ಅದಕ್ಕೆ ಬೇಕಾದಂತೆ ಅದು ಗುಡಿಯನ್ನು ಕಟ್ಟಿ, ಅಲ್ಲಿ ತುಂಬ ಕನ್ಫರ್ಟ್ ಆಗಿರುವಂತೆ ಮಾಡಿ ಅದನ್ನು. ಈಗ ನೋಡಿ, ಏಳನೇ ಮನೆಯ ರಾಹು ಮಹಾರಾಜ 100% ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ, ಪಕ್ಕ ಅಂದರೆ ಪಕ್ಕ. ಬೇಕಂದರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ, ರೈಟಾ? ಅರ್ಥ ಆಯ್ತಾ? ಇದು ವಿಷಯ ಅಂತ ಹೇಳ್ದೆ. ಅದೇ ಎಂಟನೇ ಮನೆ ರಾಹು ಮಹಾರಾಜ ಬಂದುಬಿಟ್ಟ, ಇದು ಬಹಳ ಸಮಸ್ಯೆ ಮಾತ್ರ, ಇದು ಆಗುವಂಥದ್ದೇ ಅಲ್ಲ. ಬಹಳ ಅಂದರೆ ಬಹಳ ಸಮಸ್ಯೆ, ಯಾಕಂದರೆ ರಾಹು ಮಹಾರಾಜ ಡೆತ್ ಆಗಿದ್ದಾನೆ ಅಂತ ಅರ್ಥ. ಡೆತ್ ಅಂದರೆ ನಿಮ್ಮ ಕೈಯಿಂದ ಸಾಯಿಸಲ್ಪಟ್ಟಿದ್ದಾನೆ ರಾಹು, ರೈಟ್ ತಾನೆ? ಅದು ಕೂಡ ಎಲ್ಲೋ ಒಂದು ಕಡೆ ಶನಿ ಜೊತೆಗೆ ಬಂದುಬಿಟ್ಟ ಎಂಟನೇ ಮನೆಯಲ್ಲಿ ರಾಹು, ಅಥವಾ ಶನಿ ಅದನ್ನು ನೋಡ್ತಾ ಇದ್ದಾನೆ, 100% ಡೆತ್ ಆಗಿದ್ದಾನೆ ಅಂತ ಅರ್ಥ. ಒಂದು ವೇಳೆ ಕುಜ ನೋಡ್ತಾ ಇದ್ದಾನೆ, ಎಂಟನೇ ಮನೆ ರಾಹುವನ್ನು ಕುಜ ನೋಡ್ತಾ ಇದ್ದಾನೆ, ಅದಕ್ಕೆ ಹೊಡೆದಿದ್ದೀರಿ ಅಂತ ಅರ್ಥ, ರೈಟ್ ತಾನೆ? ಸೊ ಇಂಥ ಪೊಸಿಷನ್ ಕ್ರಿಯೇಟ್ ಆಗಿ, ಹಾಗಾದರೆ ಎಂಟನೇ ಮನೆಯ ರಾಹು ಮಹಾರಾಜನಿಗೆ ಯಾವ ಪರಿಹಾರ ಮಾಡ್ಕೊಳ್ಬೇಕು, ಏನು ಪರಿಹಾರ ಮಾಡಬೇಕು, ಖಂಡಿತ ಹೇಳ್ಕೊಡ್ತೀನಪ್ಪ. ಅದರ ಜೊತೆಗೆ ಇನ್ನು ಕೂಡ ಆರನೇ ಮನೆ, ಏಳನೇ ಮನೆ, ಎಂಟನೇ ಮನೆಯಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಏನಾಗುತ್ತೆ, ನಿಮಗೆ ಅದರ ಬಗ್ಗೆ ವಿಶೇಷ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ನಾನಂತೂ ಪ್ರಯತ್ನ ಮಾಡ್ತೇನೆ. ಎಲ್ಲವೂ ಕೂಡ ಪ್ರಾಕ್ಟಿಕಲ್ ನಾಲೆಜಲ್ಲಿ ಇರುವಂಥದ್ದು, ಪ್ರಾಕ್ಟಿಕಲ್ ಆಗಿರುವಂಥದ್ದು. ಇದು ಯಾವುದು ಕೂಡ ನಿಮಗೆ ಬುಕ್ಸಲ್ಲಿ ಅಥವಾ ಇಂಟರ್ನೆಟಲ್ಲಿ ಸಿಗಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್, ಓಕೆನಾ? ಗೊತ್ತಾಯ್ತು, ಒಂದು ಇಟ್ಕೊಳ್ತೀನಪ್ಪ. ಸೊ ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಮುಂದಿನ ವಾರ ಶುಕ್ರವಾರ ದಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ. ಈಗ ಸಮಯ ಮೀರ್ತಕೊಂಡು ಏನೂ ಮಾಡೋಕ್ಕಾಗಲ್ಲ. ಆರದ್ದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮುಗಿಸ್ತಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಾಳ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.